ಸಪ್ತಸ್ವರ ಮ್ಯೂಸಿಕಲ್ ಅಕಾಡೆಮಿ ಅರ್ಪಿಸುವ ವಿಜಯನಗರ ಕೋಗಿಲೆ ಜೂನಿಯರ್ಸ್ ಸೀಸನ್ 2. ಹೆಮ್ಮೆಯ ವಿಜಯನಗರದಲ್ಲಿ ಅದ್ಧೂರಿಯಾಗಿ ಜರುಗುತ್ತಿರುವ ನಮ್ಮ ಮರಿ ಕೋಗಿಲೆಗಳ ಗಾಯನ ಸ್ಪರ್ಧೆಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಎನ್ನುವಂತೆ ಈ ಬಾರಿ ಹಳೆಯ ಚಿತ್ರಗೀತೆಗಳ ಗಾನ ಸಮರ ವಿಶೇಷ ವೇದಿಕೆಯಲ್ಲಿ ಆರ್ಗನೈಸ್ಡ್ ಅಂಡ್ ಡೈರೆಕ್ಟೆಡ್ ಬೈ ಶ್ರೀ ಸಂತೋಷ್ ಚಿತ್ರಗಾರ್, ಸ್ಪಾನ್ಸರ್ಡ್ ಬೈ ಶ್ರೀ ಸಿದ್ಧಾರ್ಥ್ ಸಿಂಗ್, ಕೋಸ್ಪಾನ್ಸರ್ಡ್ ಬೈ MSPL ಪ್ರೈವೇಟ್ ಲಿಮಿಟೆಡ್, ಶ್ರೀ ಮಲ್ಲಿಕಾರ್ಜುನ ಗೌಡ, ಶ್ರೀ ಕಿಚಿಡಿ ಕೊಟ್ರೀಶ್, ಅಂಕಿತಾ ಕಂಪ್ಯೂಟರ್ಸ್, ಶ್ರೀ ಲೋಹಿತ್ ತಲ್ವಾರ್ ಹಾಗೂ ಜೈ ಹಿಂದ್ ಕಾಫಿ ವರ್ಕ್ಸ್ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ವಿಜಯನಗರ ಕೋಗಿಲೆ ಜೂನಿಯರ್ಸ್ ಸೀಸನ್ 2 ಆರ್ಗನೈಸ್ಡ್ ಅಂಡ್ ಡೈರೆಕ್ಟೆಡ್ ಬೈ ಸಂತೋಷ್ ಚಿತ್ರಗಾರ್, ಸ್ಪಾನ್ಸರ್ಡ್ ಬೈ ಶ್ರೀ ಸಿದ್ಧಾರ್ಥ್ ಸಿಂಗ್, ಕೋಸ್ಪಾನ್ಸರ್ಡ್ ಬೈ ಕಿಚಿಡಿ ಕೊಟ್ರೀಶ್, ಅಂಕಿತಾ ಕಂಪ್ಯೂಟರ್ಸ್, ಲೋಹಿತ್ ತಲ್ವಾರ್, ಜೈ ಹಿಂದ್ ಕಾಫಿ ವರ್ಕ್ಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಎ ಸ್ಕ್ವೇರ್ ಫೋಟೋಗ್ರಫಿ, ವಿ ತ್ರೀ ಇನ್ ಅಸೋಸಿಯೇಷನ್ ವಿತ್ ಓಷನ್ ಬ್ಯೂಟಿ ಪಾರ್ಲರ್, ಗುಜ್ಜಲ್ ನಾಗೇಂದ್ರ, ಗುಜ್ಜಲ್ ಅಯ್ಯಣ್ಣ ಮತ್ತು ಪ್ರಮೋದ್. ಇನ್ನೇನು ಕೆಲವೇ ನಿಮಿಷದಲ್ಲಿ ಈಗ ಸ್ಪರ್ಧೆ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲ ಸ್ಪರ್ಧಾಳುಗಳ ಪೋಷಕರು ನಿಮ್ಮ ಮಕ್ಕಳು ವೇದಿಕೆ ಮೇಲೆ ಬರೋದಕ್ಕಿಂತ ಮುಂಚೆ ಪ್ಲೀಸ್ ನೀವು ಸ್ಟೇಜ್ ಹತ್ರ ರೆಡಿ ಆಗಿರಿ. ಪರ್ಫಾರ್ಮೆನ್ಸ್ನ ನೋಡ್ತಾರೆ, ಹಾಗೆ ಎಂಜಾಯ್ ಮಾಡ್ತಾರೆ. ಸೊ ಆರ್ ಯು ಆಲ್ ಎಕ್ಸೈಟೆಡ್? ವಾಯ್ಸ್ ಹೇಗೆ ಬರಬೇಕು ಈ ರೀತಿ ರೆಡಿ ಆಗಿ ಬಂದಿದ್ದೀರ ಅಂದಮೇಲೆ, ಸೊ ಆರ್ ಯು ರೆಡಿ? ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಓಲ್ಡ್ ಈಸ್ ಗೋಲ್ಡ್ ಎನ್ನುವ ಹಾಗೆ ಈ ಬಾರಿ ಹಳೆಯ ಚಲನಚಿತ್ರ ಗೀತೆಗಳಿಗೆ ವಿಶೇಷ ವೇದಿಕೆ ಸಜ್ಜಾಗಿದೆ. ಈ ಗೋಲ್ಡನ್ ಹಿಟ್ಸ್ ಸುತ್ತಿನ ಕೊನೆಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ರೌಂಡ್ ಮತ್ತು ಬೆಸ್ಟ್ ಕಾಸ್ಟ್ಯೂಮ್ ಅಂತ ಪ್ರಶಸ್ತಿನ ನೀಡಲಾಗುವುದು. ಹಾಗೆ ನಿಮಗೆ ಫೇವ್ರೆಟ್ ಅಲ್ಲದೆ ಇರೋ ರೌಂಡ್ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡಿದ್ದೀರಲ್ವಾ? ಸೊ ಅದೇ ರೀತಿ ಇಲ್ಲಿ ಬಂದುಬಿಟ್ಟು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು. ಓಕೆನಾ ಕಂಟೆಸ್ಟೆಂಟ್ಸ್? ನೀಯ ತೀರ್ಪುಗಾರರಾದ ಚಲನಚಿತ್ರ ಗೀತೆಗಳ ಒಡತಿ ನಮ್ಮ ಶ್ರೀಮತಿ ಲತಾ ಮೋಹನ್ ರವರನ್ನ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಎಲ್ಲ ಆಯಾಮಗಳಲ್ಲೂ ಪಂಡಿತರು ನಮ್ಮ ಎರಡನೆಯ ತೀರ್ಪುಗಾರರು, ಅವರೇ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ಸರ್. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಮುಂದಿನ ತೀರ್ಪುಗಾರರದ್ದು ಮಾತು ಕಮ್ಮಿ, ಆದರೆ ಅವರ ಹಾಡೆ ಅವರ ಮಾತುಗಳನ್ನ ತಿಳಿಸುತ್ತೆ. ಅವರೇ ನಮ್ಮ ಸವಿತಾ ಅಂಬರೀಶ್ ಮ್ಯಾಮ್. ಜೋರಾದ ಚಪ್ಪಾಳೆ ಬರಲಿ. ನೇಕೆ ತಡ, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ ಹಾಗೂ ಮಂಜುಳಾರವರು ನಟಿಸಿರುವಂತಹ ಎರಡು ಕನಸು ಚಿತ್ರದ ಎಂದು ನಿನ್ನ ನೋಡುವೆ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸೈಲೆಂಟ್ ಹುಡುಗ ಆದರ್ಶ್. ಎಂದು ನಿನ್ನ ಸೇರುವೆ,
धन्यवाद आदर्श आदर्श पेरेंट्स प्लीज वेदिके मेले बरबेकु स्वल्प श्रुति कड़े गमन कोडबेकु ओके आमेले स्वल्प स्माइल माड्कोंत हाडबेकु ओकेना ಇನ್ನು ಚೆನ್ನಾಗಿ ಹಾಡಬೇಕಾಗಿತ್ತು ಆದರೂ ಚೆನ್ನಾಗಿದೆ ತಾಳ ತಕ್ಕಂಗೆ ಹಾಡಿದೀಯ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಶ್ರುತಿ ಹೋಯ್ತು ಹಾ ಸ್ವಲ್ಪ ಶ್ರುತಿ ಬಗ್ಗೆ ಗಮನ ಇರಲಿ ಓಕೆನಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸವಿತಾ ಮೇಡಂ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಆದರ್ಶ್ ತುಂಬಾ ಚೆನ್ನಾಗಿ ಹಾಡಿದಿ ಥ್ಯಾಂಕ್ ಯು ಅದೇ ಸ್ವಲ್ಪ ಶ್ರುತಿ ಬಗ್ಗೆ ಗಮನ ಮೇಡಂ ಹೇಳಿದಂಗೆ ಸ್ವಲ್ಪ ಹುರುಪು ಬೇಕು ಇದಕ್ಕೆ ಒಂದು ಉಮೇರಸ್ಸಾಗಿ ಹಾಡಬೇಕು ಇದನ್ನ ಅದನ್ನ ಅಭ್ಯಾಸ ಮಾಡ್ಕೋ ಥ್ಯಾಂಕ್ ಯು ಮ್ಯಾಮ್ ಮಲ್ಲಿಕಾರ್ಜುನ್ ಸರ್ ಅವರು ಆದರ್ಶ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಆದರ್ಶ್ ಸರ್ ಸ್ಟಾರ್ಟಿಂಗ್ ಎಲ್ಲ ಮಾಡ್ದಲ್ಲ ಅದು ಸ್ವಲ್ಪ ಇನ್ನೂ ಸ್ವಲ್ಪ ನೀಟಾಗಿ ಬರಬೇಕಂತ ಜೊತೆಗೆ ಪಿಚ್ಚು ಸ್ವಲ್ಪ ಹೆಚ್ಚಿಗೆ ಆಯಿತು ನೂರಾರು ಬಯಕೆ ಹಂಗೆ ಬರಬೇಕಾಯ್ತು ನೂರಾರು ಬಯಕೆ ಹಂಗೆ ಬರಬಾರ್ದು ನೂರಾರು ಬಯಕೆ ನನ ಇವೆಲ್ಲ ಸಂಗತಿ ಬರಬೇಕಪ್ಪ ನೆಕ್ಸ್ಟ್ ಚೆನ್ನಾಗಿ ಮಾಡ್ಬಿಡ ಥ್ಯಾಂಕ್ ಯು ಬಗ್ಗೆ ಏನು ಹೇಳ್ತೀರಾ ಸಿಂಗಿಂಗ್ ಬಿಟ್ಟು ಅವ್ರಿಗೆ ಬೇರೆ ಯಾವ ಫೀಲ್ಡ್ನಲ್ಲಿ ಆಸಕ್ತಿ ಇದೆ ಮತ್ತು ಅವರು ಹೇಗೆ ಪ್ರಿಪೇರ್ ಆದರು ಈ ವಿಜಯನಗರ ಕೋಗಿಲೆ ಸ್ಪರ್ಧೆಗೆ ಅನ್ನೋದು ಹೇಳ್ತೀರಾ ಅಷ್ಟೊಂದು ಇದು ಇಲ್ಲಮ್ಮ ನಾನು ಹೇಳಕ್ಕೆ ಅಂತ ಬರಕತ್ತೀನಿ ಆದರೂ ಕೂಡ ಸ್ವಲ್ಪ ಗಮನ ಕೊಡ್ತಾನೆ ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಆಡ್ತಾನಂತ ನನಗೆ ಭರವಸೆ ಇದೆ ಓಕೆ ಸರ್ ನಮ್ಮ ಪ್ರೇಕ್ಷಕರಿಗೋಸ್ಕರ ಹಾಗೆ ನಿಮ್ಮ ಮಗನಿಗೋಸ್ಕರ ಅವರೊಂದಿಗೆ ಒಂದೆರಡು ಸಾಲನ್ನ ಹಾಡಬೇಕು ನೀವು ಅವರು ಹಾಡಿದಂಥ ಹಾಡನ್ನ ಪ್ಲೀಸ್ ಸರ್ ಒಂದೆರಡು ಸಾಲು ಅವರ ಸಂತೋಷಕ್ಕಾಗಿ ಅವ್ರ ಜೊತೆ ನೀನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನೂರಾರು ಬಯಕೆ ಆತುರ ತುಂಬಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾಣು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ನನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆದರ್ಶ್ ಸ್ವಲ್ಪ ಮೈಕ್ ಸೌಂಡ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಜಾಸ್ತಿ ಮಾಡಬೇಕಂತ ಹೇಳ್ಬೋದು ಆದರೆ ಅವರ ವಾಯ್ಸ್ಗೆ ಮಾತ್ರ ನೀವೆಲ್ಲ ಫಿದಾ ಆಗೆ ಆಗ್ತೀರಾ ಶ್ರೀನಾಥ್ ಅಶೋಕ್ ಕಲ್ಪನಾ ಹಾಗೂ ಹೇಮಾ ಚೌಧರಿ ಅವರು ನಟಿಸಿರುವಂತಹ ವಿಜಯವಾಣಿ ಚಿತ್ರದ ಮಧುಮಾಸ ಚಂದ್ರಮ್ಮ ಎಂಬ ಹಾಡನ್ನು ಹಾಡಲಿದ್ದಾರೆ ಕೀರ್ತನಾ ಅವರು ಜೋರಾದ ಚಪ್ಪಾಳೆ ಹೊಟ್ಟಿ ಚಂದ್ರಮಾ ನೈದಿಲೆಗೆ ಸಂಭ್ರಮ
ಬಗ್ಗೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ನೀನು ಟ್ರ್ಯಾಕ್ ಜೊತೆಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ, ನಿನಗೂ ಟ್ರ್ಯಾಕಿಗೆ ಸ್ವಲ್ಪ ಯಾಕೋ ಜಗಳಾದಂಗೆ ಐತಿ, ಅದು ನೆಕ್ಸ್ಟ್ ಸಂದರ್ಭ ಸರಿ ಮಾಡ್ಕೋವ. ಎರಡನೇ ಸಂದರ್ಭ ಚೆನ್ನಾಗಾಯಿತು, ಅವ್ರಿದ್ದರೆ ಭಾಳ ಚೆನ್ನಾಗಿದೆ ಪುಟ್ಟ ಹಾಡು, ಶ್ರುತಿಬದ್ಧವಾಗಿದೆ, ಭಾವನೆಗಳಿದ್ದಾವೆ, ಲಯ ಕೊರತೆ ಇದೆ, ಅದನ್ನು ಸರಿ ಮಾಡ್ಕೋಬಿಟ್ಟ. ಓಕೆ, ಥ್ಯಾಂಕ್. ಆಡಿಯನ್ಸ್ಗೆ ಕೇಳಬೇಕು, ನಮ್ಮ ಕೀರ್ತನ ಅವರು ಹೇಗೆ ಕಾಣ್ತಾ ಇದ್ದಾರೆ? ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ, ಎಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿರೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಎಲ್ಲ ಸ್ಪರ್ಧಾಳುಗಳು, ತೀರ್ಪುಗಾರರು, ನಾನು ಇಷ್ಟು ಚೆನ್ನಾಗಿ ವೇದಿಕೆ ಮೇಲೆ ಕಾಣ್ತಾ ಇದ್ದೀವಿ ಅಂತಂದರೆ ಇದಕ್ಕೆಲ್ಲ ಕಾರಣ ನಮ್ಮ ವಿ3 ಹಾಗೂ ಓಷಿನ್ ಬ್ಯೂಟಿ ಪಾರ್ಲರ್ ಅವರು. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಸತತ 4-5 ಗಂಟೆಗಳಿಂದ ಅವರು ನಿರಂತರವಾಗಿ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೆ ನಮ್ಮ ತೀರ್ಪುಗಾರರಿಗೆ ಮೇಕಪ್ನ ಹೇರ್ ಸ್ಟೈಲ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟು ವಂಡರ್ಫುಲ್ ಲುಕ್ನ ಕ್ರಿಯೇಟ್ ಮಾಡಿರುವಂತಹ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ವಿ ಆರ್ ಥ್ಯಾಂಕ್ಫುಲ್ ಫ್ರಮ್ ಅವರ್ ಹೋಲ್ ಟೀಮ್. ಮ್ಯಾಮ್, ಅವ್ರ ಜೊತೆಗೆ ಒಂದೆರಡು ಸಾಲನ್ನ ಹಾಡ್ಬಿಡಿ ನಮ್ಮ ಪ್ರೇಕ್ಷಕರಿಗೋಸ್ಕರ ಹಾಗೂ ಕೀರ್ತನ ಅವರಿಗೋಸ್ಕರ. ಮಧುಮಾಸ ಚಂದ್ರಮಾ ನೈಗಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮಾ ನೈಗಿಲೆಗೆ ಸಂಭ್ರಮ, ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ. ಮಧುಮಾಸ ಚಂದ್ರಮಾ ನೈಗಿಲೆಗೆ ಸಂಭ್ರಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕೀರ್ತನ. ಜೈ ಹಿಂದ್ ಕಾಫಿ ವರ್ಕ್ಸ್, ಅಸ್ಸಾಂ ಹಾಗೂ ನೀಲಗಿರಿ ಚಹಾ ಮಿಶ್ರಣದ ಚಹಾ ಪುಡಿ, ಜೈ ಹಿಂದ್ ಗುಳಗಿ ಚಹಾ ಮತ್ತು ಜೈ ಹಿಂದ್ ಪ್ರೀಮಿಯಂ ಗೋಲ್ಡ್, ಘಮಘಮಿಸುವ ಪರಿಮಳ ಭರಿತ ಕಾಫಿ ಪುಡಿಗಾಗಿ ಸದಾ ಬಳಸಿರಿ ಜೈ ಹಿಂದ್ ಟೀ ಮತ್ತು ಕಾಫಿ. ನಗರದ ಎಲ್ಲ ಪ್ರಮುಖ ಅಂಗಡಿಗಳಲ್ಲಿ ಲಭ್ಯ. ಜೈ ಹಿಂದ್ ಕಾಫಿ ವರ್ಕ್ಸ್, ಉತ್ತಮ ಚಹಾ ರುಚಿಗಾಗಿ. V3 Skin Hair Makeup Academy in association with Ocean Beauty Parlor. Great skin and hair doesn't happen by chance, it happens by appointment. We offer services like facial, pedicure, manicure, hair treatment, skin treatment, simple and bridal makeovers, self-grooming classes and many more, along with exciting offers. What are you waiting for? Book your appointment and enjoy the luxurious treatment at reasonable price. V3 in association with Ocean Beauty Parlor, Hosapete. ಮನ ಕುಂಚದ ಎಂಬ ಹಾಡನ್ನ ಹಾಡ್ತಾ ಇದ್ದಾರೆ ಪುನೀತ್ ರವರು. ಜೋರದ ಚಪ್ಪಾಳೆ ಬರ್ಲಿ ಪುನೀತ್ ಅವ್ರಿಗೆ. ಆ
ರವಿವರ್ಮನ ಹುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಗೆಲುವಿನ ಜಾಲವು ರವಿವರ್ಮನ ಹುಂಚದ ಕಲೆ ಬಲೆ ಸಾಕಾರವು ಪುನೀತ್ ಅವರ ಪೇರೆಂಟ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪುನೀತ್ ಸ್ವಲ್ಪ ಟ್ರ್ಯಾಕ್ ಕಡೆ ಗಮನ ಇರಬೇಕು, ಆಮೇಲೆ ಸುದ್ದಿ ಕಡೆನೂ ಗಮನ ಬೇಕು, ತಾಳ ಅದನ್ನು ಸ್ವಲ್ಪ ಬೇಕು. ಆದರೆ ನೀನು ಹಾಡಿದ್ದಂತೂ ಚೆನ್ನಾಗಿದೆ, ಪರವಾಗಿಲ್ಲ. ಸಂಗತಿಗಳು ಸ್ವಲ್ಪ ಸ್ವಲ್ಪ ರವಿವರ್ಮನ ಬರ್ತೀನಲ್ಲ. ಆದರೂ ನಿಮ್ಮ ವಯಸ್ಸಿಗೆ ಇಂಥ ಹಾಡುಗಳು ಹಾಡ್ತಿರೋದು ಗ್ರೇಟ್, ಥ್ಯಾಂಕ್ ಯು. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಬೇಕು, ಟ್ರ್ಯಾಕ್ ಮೇಲೆ ಸ್ವಲ್ಪ ತಾಳದ ಕಡೆ ಗಮನ ಕೊಡಬೇಕು, ಮತ್ತು ಇನ್ನೂ ಮನಸ್ಸನ್ನು ಅದರಲ್ಲಿ ಹಾಕಿ ಹಾಡಬೇಕು, ಸಂಗತಿಗಳು ಬರಬೇಕಾಗುತ್ತೆ ಅದರಲ್ಲಿ. ರವಿವರ್ಮನ ಕುಂಚದ ಕಲೆ ಬಲೆ ಈ ಎಣಿಸ್ತಿದ್ದಾವಲ್ಲ ಅಲ್ಲಿ ಕರೆಕ್ಟಾಗಿ ನೀನು ಪ್ರಸ್ತುತಿ ಪಡಿಸ್ಬೇಕಾಗತ್ತೆ. ಕೇಳಬೇಕು, ಜಾಸ್ತಿ ಕೇಳಬೇಕು, ಅಭ್ಯಾಸ ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಮಲ್ಲಿಕಾರ್ಜುನ್ ಸರ್ ಏನು ಹೇಳ್ತಾರಂತ ಕೇಳೋಣ. ಕವಿ ಕಲ್ಪನೆ ಅಂಬ ಚೆಲುವಿನ ಜಾಲವು ಈ ಥರ ಧ್ವನಿ ಬೇಡ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಇದು ಬರ್ಬೇಕ. ಟಿವನು ಭಾಳ ಮಿಸ್ಟೇಕ್ ಮಾಡ್ತೀವಿ, ಟಿವನು ಮಿಸ್ಟೇಕ್ ಮಾಡಬೇಡ, ಶ್ರುತಿ ತಪ್ಪಿಪ್ಪ, ಸರಿ ನೋಡ್ಕೊಂಡು ಅಷ್ಟು ಹಾಡ್ತಾ ಇದಾರಂತ ನೋಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರ ಎನರ್ಜಿನ ಲೆವೆಲ್ ಅಪ್ ಮಾಡೋದಕ್ಕೆ ನಮ್ಮ ಮುಂದಿನ ಸ್ಪರ್ಧಿಯನ್ನ ಕರೆಯೋಣ. ಚರಣ್ ರಾಜ್ ಹಾಗೂ ಆರ್ತಿ ರವರ ನಟನೆಯ ಪರಾಜಿತ ಚಿತ್ರದ ಸುತ್ತಮುತ್ತಲು ಸಂಜೆಗತ್ತಲು ಎಂಬ ಹಾಡನ್ನ ಹಾಡಲಿದ್ದಾರೆ ನಮ್ಮ ಈ ಸ್ಪರ್ಧೆಯ ಲೇಡಿ ಅಮಿತಾಬ್ ಬಚ್ಚನ್ ಜಹನ್ವಿ. ಜೋರಾದ ಚಪ್ಪಾಳೆ ಬರಲಿ ಜಾನ್ವಿ ಅವ್ರಿಗೆ. ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂದು ಸ್ವರ್ಗ ಎಲ್ಲ ಓಲಾಡುವ ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಚಿಕ್ಕ ಚಿಕ್ಕ ಜುಮ್ ಜುಮ್ ಚಿಕ್ಕ ಚಿಕ್ಕ ಜುಮ್ ಜುಮ್ ಚಿಕ್ಕ ಚಿಕ್ಕ ಜುಮ್ 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 ಚಿಕ್ಕ ಚಿಕ್ಕ ಜುಮ್ ಜುಮ್ ಚಿಕ್ಕ ಚಿಕ್ಕ ಜುಮ್ ಜುಮ್ ಚಿಕ್ಕ ಚಿಕ್ಕ ತಕ್ಕ ಹಾ
ಹೃದಯ ಮುಟ್ಟಲು ಇಲ್ಲೇ ಬಂದು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂದು ಸ್ವರ್ಗ ಥ್ಯಾಂಕ್ ಯು ಜಾನ್ವಿ. ಜಾನ್ವಿ ಅವರ ಪೋಷಕರು ವೇದಿಕೆ ಮೇಲೆ ಬರಬೇಕು. ಈ ತಂಪಾದ ಸಂಜೆಯಲ್ಲಿ ಜಾನ್ವಿನವರ ಸುತ್ತಮುತ್ತಲು ಸಂಜೆಗತ್ತಲು ಹಾಡು ಲತಾ ಮೇಡಮ್ ಅವ್ರಿಗೆ ಹೇಗನ್ಸ್ತು ಅಂತ ಕೇಳೋಣ. ತುಂಬಾ ಚೆನ್ನಾಗಿದೆ ವಾಯ್ಸ್, ಮಾತ್ರ ಸ್ವಲ್ಪ ಕಂಟ್ರೋಲ್ ಬೇಕು, ವಾಯ್ಸ್ ಕಂಟ್ರೋಲ್ ಬೇಕು. ಹೇಗೆ ಅಂದರೆ ಅದರಲ್ಲಿ ಮೆಲೋಡಿನೂ ಬರಬೇಕು, ಬೇಸ್ ವಾಯ್ಸ್ ಬರಬೇಕು. ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುತ್ತಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಮೈಕ್ ದೂರ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಾರ್ಶ್ ಆಗಿ ಕೇಳಿಸುತ್ತೆ ವಾಯ್ಸ್. ವಾಯ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಬಟ್ ಮೈಕ್ ಕಂಟ್ರೋಲ್ ಬೇಕು. ಮೈಕ್ ಯಾವ ರೀತಿ ಇಟ್ಕೋಬೇಕು, ಯಾವ ಟೈಪಲ್ಲಿ ಎಲ್ಲೆಲ್ಲಿ ನಾವು ಯಾವ್ಯಾವ ಥರ ಕಂಟ್ರೋಲ್ ಮಾಡಬೇಕು, ವಾಯ್ಸ್ ಆಗಲಿ ಮೈಕ್ ಆಗಲಿ, ಅದನ್ನೆಲ್ಲನೂ ತಿಳ್ಕೊಬೇಕು. ಭಾಳ ಚೆನ್ನಾಗಿತ್ತಮ್ಮ, ಬಟ್ ಅದ್ರ ತಕ್ಕಂಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸು ಫೀಲಿಂಗ್ಸು ಭಾವ ತುಂಬಿ ಹಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತಮ್ಮ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲತಾ ಮೇಡಮ್ ಅವ್ರನ್ನ ನಾವು ಚಲನಚಿತ್ರ ಗೀತೆಗಳ ಥ್ಯಾಂಕ್ ಯು ಮ್ಯಾಮ್. ಸವಿತಾ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸೂಟಾಗಿತ್ತು, ತುಂಬಾ ಸೂಟಾಗಿತ್ತು ನಿಮಗೆ ನಿನ್ ವಾಯ್ಸ್ಗೆ. ಥ್ಯಾಂಕ್ ಯು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಹಾಡ್ತೀಯ, ಫೀಲ್ ಮಾಡ್ಬೇಕು ನೀನು, ಫೀಲ್ ಮಾಡೋದಂತ ಕಲಿಬೇಕು ನೀನು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮಲ್ಲಿಕಾರ್ಜುನ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ನಿನ್ನ ಹೆಸರು ಜಾನ್ವಿ. ನೀನು ಇಲ್ಲೇ ಬಂತು ಸ್ವರ್ಗ, ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ. ವೈಬ್ರೇಟ್ ಮಾಡ್ಬೇಕಮ್ಮ. ಆಮೇಲೆ ಓ ಅದು ಕೂಗಿದಲ್ಲ ಧ್ವನಿ ಹೇಳು. ಇಲ್ಲೇ ಬಂತು ಸ್ವರ್ಗ ಕುಡಿಯೋಣ, ಅಲ್ಲಿ ಕುಡಿಯೋಣ, ಅಲ್ಲಿ ಶುದ್ಧ ನಿಶಾದೆ ಸರ್ ಚೆನ್ನೀಟೆ ಮೇಡಮ್. ಕೆಲವು ಸಂಗತಿಗಳು ನೀಟಾಗಿ ತಿಳ್ಕೊ, ಹಾಡು ಬಹಳ ಕೇಳಿದಷ್ಟು ಹಾಡ್ತಾರೆ ಬರುತ್ತೆ ಅಂತಿಲ್ವಾ. ಒಳ್ಳೇದಾಗಿದೆ, ಥ್ಯಾಂಕ್ ಯು ಸರ್. ಇರಲಿ ಬಿಡಿ, ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಮ್ಯಾಮ್, ನೀವು ಜಾನ್ವಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಜಾನ್ವಿ ಬಗ್ಗೆ ಓಕೆ ಓಕೆ ಮೇಡಮ್, ಪರವಾಗಿಲ್ಲ, ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ತಾಳೆ, ಮತ್ತು ಸಂತೋಷ್ ಅವ್ರದ್ದು ಹೆಲ್ಪ್ ತುಂಬ ಇದೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಬರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ನಮ್ಮ ಸಂತೋಷ್ ಅವರವರೇ ಖುದ್ದಾಗಿ ಪ್ರಾಕ್ಟೀಸ್ ಕೊಟ್ಬಿಟ್ಟು ಅವ್ರ ಮಕ್ಕಳನ್ನ ಈ ರೀತಿ ತಯಾರು ಮಾಡಿದ್ದಾರೆ. ಸೊ ಒಬ್ಬರು ಹೋದರೆ ಒಬ್ಬರು ಮಕ್ಕಳಲ್ವ, ಕೈಗೆ ಸಿಗೋದೇ ಇಲ್ಲ. ಸೊ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿ. ಆದರೆ ಇನ್ನೊಂದು ಏನು ಅಂತ ಹೇಳಿದರೆ, ಈ ಸ್ಪರ್ಧೆಗೆ ವಿದ್ಯಾರ್ಥಿಗಳ ಜೊತೆಗೆ ಈ ಸ್ಪರ್ಧಾಳುಗಳ ಜೊತೆಗೆ ಅವರ ಪೋಷಕರ ನಾವು ಸಪೋರ್ಟ್ ಕೂಡ ತುಂಬ ಇದೆ ಅಂತ ಹೇಳ್ಬೋದು. ನಾವು ಪ್ರಾಕ್ಟೀಸ್ಗೆ 8-9 ಗಂಟೆವರೆಗಾದರೂ ಪರವಾಗಿಲ್ಲ, ಎಲ್ಲ ಪೋಷಕರು ಅವರ ಮಕ್ಕಳ ಜೊತೆ ಇದ್ಬಿಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ರು. ನಿಮಗೆಲ್ಲ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮ್ಯಾಮ್, ಜಾನ್ವಿ ಅವರೊಂದಿಗೆ ಒಂದೆರಡು ಸಾಲು ಪ್ಲೀಸ್. ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಸುತ್ತಮುತ್ತಲು. ಇದ್ರಾಗ ಅಕ್ಕ ತಂಗಿ ಹಾಡ್ದಂಗೆ ಆಡಿದ್ರಿ ಇಬ್ರು, ತಾಯಿ ಮಗಳಂತ ಗೊತ್ತಾಗ್ಲಿಲ್ಲ. ಇಬ್ರು ಅಕ್ಕ ತಂಗಿ ಹಾಡ್ದಂಗೆ ಆಡಿದ್ರಿ, ಒಂದೇ ಧ್ವನಿ ಇಬ್ರದು, ಚೆನ್ನಾಗಿ ಆಡಿದ್ರಿ ಇಬ್ರು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಡ್ರಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಅರವಿಂದ್ ಹಾಗೂ ಸುಹಾಸಿನಿ ರವರ ರಟನೆಯ ಅಮೃತ ವರ್ಷಿಣಿ ಚಿತ್ರದ ಭಲೆ ಭಲೆ ಚಂದದ ಚಂದುಳಿ ಚಲುವೆ ಹೆಣ್ಣು ನೀನು ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ
ಈ ಸ್ಪರ್ಧೆ ಹೇಗೆ ಅಂದರೆ ಸೇಮ್ ಲವ್ ಫೇಲ್ಯೂರ್ ಆಗಿರೋ ರೀತಿನೇ ಇರ್ತಾರೆ. ಸೇಮ್ ರಮೇಶ್ ಅರವಿಂದ್ ಅವರ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳ್ಬೋದು. ಸೊ ಲೆಟ್ಸ್ ವೆಲ್ಕಮ್ ವಿಶ್ವನಾಥ್. ಸರ್ ಪ್ಲೀಸ್ ವಿಶ್ವನಾಥ್ ಅವರೊಂದಿಗೆ ಒಂದೆರಡು ಸಾಲನ್ನು ಹಾಡಿ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಲಕು.
ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಥ್ಯಾಂಕ್ಸ್ ವಿಶ್ವನಾಥ್ ನೀನು ನೆಕ್ಸ್ಟ್ ಟೈಮ್ ನಿಮ್ಮ ಅಪ್ಪ ಅವರಿಂದನೇ ಎಕ್ಸ್ಪ್ರೆಷನ್ಸ್ನ ಕಲ್ತ್ಕೊಂಡು ಬರಬೇಕಾಯ್ತಾ ಸೊ ನೋಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವಿಶ್ವನಾಥ್ ಅಲ್ಲ ಮಾರ್ಕ್ಸ್ ವಿಶ್ವನಾಥ್ ಕೊಡ್ಬೇಕಾ ಅಥವಾ ಅವ್ರ ಪೇರೆಂಟ್ಸಿಗೆ ಕೊಡ್ಬೇಕಾ ಅದೇ ಮ್ಯಾಮ್ ನೆಕ್ಸ್ಟ್ ಟೈಮ್ ವಿಶ್ವನಾಥಿಂದು ಎಕ್ಸ್ಪ್ರೆಷನ್ಸ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸರ್ನೇ ಕಂಟೆಸ್ಟೆಂಟ್ ಆಗಿ ಕರ್ಕೊಂಡ್ಬಿಡೋಣ ಓಕೆನಾ ಸೊ ಆಡಿಯನ್ಸ್ ಎಲ್ಲ ನಡೆಯುತ್ತೆ ಅಲ್ವಾ ಅಲ್ಲ ಸಿಂಗರ್ ಸಿಂಗರು ಅವ್ರ ತಾಯಿನೇ ಆಕ್ಟ್ರು ಇವ್ರ ಹೀರೋ ಅವರೇ ಸರ್ ನೆಕ್ಸ್ಟ್ ತೆಗ್ಬಿಡೋಣ ಮ್ಯಾಮ್ ಪಾರ್ಟ್ ಟು ಅಷ್ಟೇ 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 ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವಿಶ್ವನಾಥ್ ಅಂಬರೀಷ್ ಅವಘ ಹಾಗೂ ಜಯಂತಿ ರವರ ನಟನೆಯ ಮಸನದ ಹೂವು ಚಿತ್ರದ ಓ ಗುಣವಂತ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಈ ಸ್ಪರ್ಧೆಯ ಚೋಟಾ ಪ್ಯಾಕೆಟ್ ಬಡಾದ ಮಾಕ ಪ್ರಾರ್ಥನಾ ಆರ್ಗನೈಸ್ಡ್ ಅಂಡ್ ಡೈರೆಕ್ಟೆಡ್ ಬೈ ಶ್ರೀ ಸಂತೋಷ್ ಚಿತ್ರಗಾರ್ ಸ್ಪಾನ್ಸರ್ಡ್ ಬೈ ಶ್ರೀ ಸಿದ್ಧಾರ್ಥ್ ಸಿಂಗ್ ಕೋಸ್ಪಾನ್ಸರ್ಡ್ ಬೈ MSPL ಪ್ರೈವೇಟ್ ಲಿಮಿಟೆಡ್ ಶ್ರೀ ಮಲ್ಲಿಕಾರ್ಜುನ ಗೌಡ ಶ್ರೀ ಕಿಚಡಿ ಕೊಟ್ರೀಶ್ ಅಂಕಿತಾ ಕಂಪ್ಯೂಟರ್ಸ್ ಶ್ರೀ ಲೋಹಿತ್ ತಲ್ವಾರ್ ಹಾಗೂ ಜೈ ಹಿಂದ್ ಕಾಫಿ ವರ್ಕ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎ ಸ್ಕ್ವೇರ್ ಫೋಟೋಗ್ರಫಿ ವಿ ತ್ರೀ ಇನ್ ಅಸೋಸಿಯೇಷನ್ ವಿತ್ ಓಷನ್ ಬ್ಯೂಟಿ ಪಾರ್ಲರ್ ಶ್ರೀ ಗುಜ್ಜಲ್ ನಾಗೇಂದ್ರ ಶ್ರೀ ಗುಜ್ಜಲ್ ಅಯ್ಯಣ್ಣ ಶ್ರೀ ಬರೀ ಅನ್ನ ಉಡ್ತೀಯ ರೊಟ್ಟಿ ತಿನ್ನಲ್ಲ ಚಪಾತಿ ಹೋಗಲ್ಲ ಮತ್ತೆ
ಶಕ್ತಿ ಬಂದ್ರೆ ಹೆಂಗ್ ಬರ್ತದೆ ಹಾಡಕ್ಕಮ್ಮ? ಏನ್ ಬಂದ್ರೆ ಅಮ್ಮ ಏನ್ ಕೊಡ್ತಾರ ಹೊಟ್ಟೆ ತುಂಬ ತಿಂದಿಲ್ಲ ತಿಂದು ಪ್ರಾಕ್ಟೀಸ್ ಮಾಡೋ ಒಳ್ಳೆ ಸಂಗೀತ ಬರುತ್ತೆ ನಿಮ್ಗೆ. ಥ್ಯಾಂಕ್ ಯು ಸರ್. ಪ್ರಾರ್ಥನಾ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಮ್ಮ? ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ನಂದು ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಒತ್ತು ಕೊಟ್ಟು ನಾನು. ಥ್ಯಾಂಕ್ ಯು ಮ್ಯಾಮ್. ಸೊ ಪ್ರಾರ್ಥನಾ ಅವರೊಂದಿಗೆ ಒಂದೆರಡು ಸಾಲನ ಹಾಡ್ಬಿಡಿ. ಖಂಡಿತ. ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ, ಆ ಪದಗಳು ಸಿಗುತ್ತಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವಿಷ್ಣುವರ್ಧನ್ ಹಾಗೂ ಆರ್ತಿ ರವರ ನಟನೆಯ ಹೊಂಬೆಸಿಲು ಚಿತ್ರದ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ತಮಿಳ್ ಹುಡುಗ, ಆದ್ರೆ ಅಪ್ಪಟ ಕನ್ನಡದ ಕೊಡಿ ಸರ್ವೇಶ್. ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು, ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಬಿಟ್ಟು ನೀರ ಮೇಲೆ ಬಣ್ಣಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಆಹಾ ಸರ್ವೇಶ್ ಅವರ ತಾಯಿ ವೇದಿಕೆ ಮೇಲೆ ಬರಬೇಕು. ಸೊ ಸರ್ವೇಶ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಲ್ಲಿಕಾರ್ಜುನ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ವೇಶ್, ಇನ್ನು ಸ್ವಲ್ಪ ಪಿಚ್ ಹೆಚ್ಚು ಮಾಡ್ಕೋಬೇಕಾಗಿತ್ತು ನೀನು, ಆದರೆ ಹಾಡು ಭಾಳ ಚೆನ್ನಾಗಿ ಆಡಿದೆ. ಎರಡನೇ ಅಲಪ ಎರಡನೇ ಅಲಪ ಮಾಡು. ಓಹೋ, ಅದಾದ್ಮೇಲೆ ನಂತರ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಓಹೋ, ಜೊತೆಗೆ ಮೈಕ್ ಹತ್ತಿರ ಇಟ್ಕೊಂಡು ಆಡ್ಬೇಕು ನೀನು. ಸೂರ್ಯ ಬರದೆ ಕಮಲ ಎಂದು ಅರಳದು, ನೀನು ಸೂರ್ಯ ಬರದೆ ಕಮಲ ಹಿಂಗೆ ಹಾಡಬಾರ್ದು. ಲ ಲ ಲ ಲ ಲ ಲ ಲ ಇವು ಸಂಗ ಲ ಲ ಲ ಒಲವು ಮೂಡದಿರಲಿ ಇವೆಲ್ಲ ನೆನ್ಪಿಡ್ಕೊಪ್ಪ. ಚೆನ್ನಾಗಿ ಹಾಡಿದ್ಬಿಟ್ಟ ನನಗೆ ಇಷ್ಟ ಆಯ್ತು ನೀನು ಹಾಡಿದ್ದು. ನೀನು ಸಂಗೀತ ಮುಂದುವರೆಸು, ಸಂಗೀತಕ್ಕಲ್ಲಿ ಸಂಗೀತ ಬರುತ್ತೆ, ಒಳ್ಳೆ ಸಂಗೀತಗಾರ ಆಗ್ತೀವಿ ಮನಸ್ಸು ಮಾಡಿದರೆ. ಸಂಗೀತ ಪ್ರಾಕ್ಟೀಸ್ ಮಾಡು. ಥ್ಯಾಂಕ್ ಯು ಸರ್. ಸರ್ವೇಶ್ ಅವರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಸರ್ವೇಶ್ ಇಸ್ ಅ ಹಾರ್ಡ್ ವರ್ಕರ್, ಸೊ ಪ್ರಯತ್ನ ಮಾಡಿದ್ದಾನೆ. ಎಷ್ಟಾಗುತ್ತೋ ಸರ್, ಸ್ವಲ್ಪ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್ ಎಲ್ಲ ಹೇಳಿದರು,
ಅದನ್ನೆಲ್ಲ ಮಾಡಿದ್ದಾನೆ. ಡ್ಯಾನ್ಸು ಸರೇ ಹೇಳ್ಕೊಟ್ರು, ಆ್ಯಕ್ಚುಲಿ ಡ್ಯಾನ್ಸ್ ಬರಲಿಲ್ಲ ನಮಗೇನು, ಬಟ್ ಸರೇ ಈ ಥರ ಮಾಡು, ಇಟ್ ವಿಲ್ ಬಿ ವರ್ಕಿಂಗ್ ಔಟ್ ಅಂತ ಹೇಳಿದರು ಸರೇ. ಎಷ್ಟೊತ್ತಾದರೂ ಸರ್ ಪೇಷನ್ಸ್ಲಿಂದ ನಮಗೆಲ್ಲ ಇವ್ರಿಗೆಲ್ಲ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸರ್, ಮ್ಯಾಮ್ ಅವ್ರು ಹೇಳ್ತಾ ಇದ್ರು ಸರ್ವೇಶ್ ತುಂಬ ಹಾರ್ಡ್ ವರ್ಕಿಂಗ್ ಅಂತ, ಅವ್ನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು, ಅವನಿಗೆ ಡೌಟ್ ಇದೆ ಅವನ. ಸೊ ಮ್ಯಾಮ್ ಹೇಳಿ, ಮ್ಯಾಮ್ ಕನ್ಫರ್ಮ್ ಮಾಡ್ಕೋಬೇಕು ನಾವು ಅವ್ನ ಎಕ್ಸ್ಪ್ರೆಷನ್ ನೋಡ್ಮೇಲೆ ನಿಜವಾಗ್ಲೂ ಅವ್ನ ಹಾರ್ಡ್ ವರ್ಕರಾ. ಶ್ರಾವಣಿ, ಸಂತೋಷ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೋ ಅದಕ್ಕಿಂತ ಪರವಾಗಿಲ್ಲ, ಸ್ಟೂಡೆಂಟ್ಸು ತಯಾರಾಗಿದ್ದಾರಲ್ಲ, ಸಂತೋಷ ಕ್ರೆಡಿಟ್ಸ್ ಭಾಳ ಬರಬೇಕು. ವೆರಿ ಗುಡ್. ಎಸ್ ಮ್ಯಾಮ್, ಯಾಕಂದರೆ ಎಲ್ಲ ಮಕ್ಕಳು ಸಂತೋಷದಿಂದ ಹೊಸ ಹೊಸ ಪ್ರತಿಭೆಗಳು ಭಾಳ ಜನ ಬರ್ತಾ ಇದ್ದಾರೆ. ವೆರಿ ಗುಡ್. ನಮ್ಮ ಹಾಸ್ಪಿಟಲ್ಲು ಇಷ್ಟೊಂದು ಜನ ಇದ್ದಾರೆ ಹೊಸ ಪ್ರತಿಭೆಗಳು ಅನ್ನೋದು ಈಗೀಗ ಗೊತ್ತಾಗ್ತಾ ಇದೆ, ಅದನ್ನು ಬೆಳೆಸ್ಕೊತ ಹೋಗ್ರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್ ಫಾರ್ ದಿಸ್ ವಂಡರ್ಫುಲ್ ಕೋರಿಯೋಗ್ರಫಿ. ಥ್ಯಾಂಕ್ ಯು ಮ್ಯಾಮ್. ಅವ್ರ ಜೊತೆಗೆ ಒಂದೆರಡು ಸಾಲನ ಹಾಡ್ಬಿಡಿ ಪ್ಲೀಸ್. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲದ ಬೀಳು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಒಂದ್ನಿಮಿಷ, ಅವಾಗಲೇ ಶ್ರಾವಣಿ ಅನೌನ್ಸ್ ಮಾಡಿದ್ಲು ತಮಿಳಿಯನ್ಸ್ ಆದರೂ ಕೂಡ ಕನ್ನಡ ಹಾಡಿದ್ರು ಅಂತ. ನನಗೆ ನಿಜವಾಗ್ಲೂ ಅವನು ಆಡಿಷನ್ಸ್ ಬಂದಾಗೆ ನಾನು ಅಂದ್ಕೊಂಡೆ ಮದರ್ ಟಂಗ್ ಬೇರೆನೇ ಇದೆ ಅಂತ, ಬಟ್ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಕನ್ನಡ ಅಷ್ಟು ಸ್ಪಷ್ಟ ಹಾಡ್ತಾರೆ ನನ್ನ ಮಕ್ಕಳು, ಅಂದರೆ ನಮ್ಮ ಮಕ್ಕಳು. ಸಾರಿ, ಬಟ್ ಆ ಒಂದು ಅಭಿಮಾನ ನಮ್ಮ ಕನ್ನಡದ ಮೇಲೆ ಇದೆಯಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನಮ್ಮ ಸ್ವಲ್ಪ ಸ್ವಲ್ಪ ಸೂಪರ್ ಸ್ಟಾರ್ ಇದೆ, ನಿನ್ನ ಹೆಸರೇನು? ಅಭಿಜಿತ್. ಅಭಿಜಿತ್. ಓಕೆ, ಅಭಿಜಿತ್ ಅಲ್ಲಿ ನಿಂತ್ಕೊಂಡು ಪೋಸಸ್ ಎಲ್ಲ ಕೊಡ್ತಾ ಇದ್ದಾರೆ, ಸ್ವಲ್ಪ ಯಾರನ್ನ ಕ್ಯಾಪ್ಚರ್ ಮಾಡಿರಪ್ಪ, ಸ್ವಲ್ಪ ನಿಂತ್ಕೊಂಡ್ಬಿಡಿ ಸರ್ ಪ್ಲೀಸ್. ಸ್ವಲ್ಪ ಅವ್ನು ಪೋಸ್ ಹಾಯ್ ಎಲ್ಲ ಮಾಡ್ತಾ ಇದ್ದಾರೆ, ಸ್ವಲ್ಪ ನಮ್ಮ ಆಡಿಯನ್ಸ್ ರೆಸ್ಪಾಂಡ್ ಮಾಡಿ ನೋಡೋಣ. ಹಾಯ್. ಹಾಯ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್ವೇಶ್. ಥ್ಯಾಂಕ್ ಯು. ಶಂಕರ್ ನಾಗ್ ಹಾಗೂ ಗಾಯತ್ರಿ ರವರ ನಟನೆಯ ಆಟೋ ಶಂಕರ್ ಚಿತ್ರದ ಹೊಸ ಬಾಳು ನಿನ್ನಿಂದ ಎಂಬ ಹಾಡನ್ನು ಹಾಡಲಿದ್ದಾರೆ ನಮ್ಮ ಸೈಲೆಂಟ್ ಹುಡುಗಿ. ಆದರೆ ಇವರ ಹಾಡಿನಲ್ಲೇ ಎಲ್ಲವನ್ನ ತಿಳಿಸುತ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಪಾರ್ವತಿ.
ಥ್ಯಾಂಕ್ ಯು ಪಾರ್ವತಿ. ಪಾರ್ವತಿ ಅವರ ಪೋಷಕರು ವೇದಿಕೆ ಮೇಲೆ ಬರಬೇಕು. ಪಾರ್ವತಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಲತಾ ಮೇಡಮ್ ಏನು ಹೇಳ್ತಾರೆ ಅಂತ ಕೇಳೋಣ. ವಾಯ್ಸ್ ಏನೋ ಚೆನ್ನಾಗಿದೆ ಮಾ, ವಾಯ್ಸ್ ತುಂಬ ಚೆನ್ನಾಗಿದೆ. ಎಸ್ ಮ್ಯಾಮ್. ಬಟ್ ತಾಳದ ಕಡೆ ಗಮನ ಇರಬೇಕು. ಆಮೇಲೆ ಹಾಡು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ವಾಯ್ಸಿಗೆ ಯಾವ ಹಾಡು ಸೂಟ್ ಆಗುತ್ತೆ ಅನ್ನೋದ್ರ ಮೇಲೇನು ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಸ್ಟೇಜ್ಗೆ ಯಾವ ರೀತಿ ನಾವು ಆರಿಸ್ಕೋಬೇಕು ಸಾಂಗು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡಬೇಕು. ಆಮೇಲೆ ತಾಳದ ಕಡೆ ಗಮನ ಇರಬೇಕು, ಶ್ರುತಿ ಕಡೆ ಗಮನ ಇರಬೇಕು. ಪಿಚ್ಚು ಕಡಿಮೆ ಮಾಡ್ಕೊಂಡಿದ್ಯಾ ಅಲ್ಲಮ್ಮ? ಒರಿಜಿನಲ್ ಪಿಚ್ಗೆ ಹಾಡಿದ್ದಾ? ಎಸ್ ಮ್ಯಾಮ್. ಶ್ರುತಿ ಕಡಿಮೆ ಮಾಡಿದ್ಯಾ? ಇಲ್ಲಲ್ಲ, ಇಲ್ವಾ? ಅದಕ್ಕೆ ಒರಿಜಿನಲ್ಗೆ ಹಾಡೋದು ಇದ್ರೂ ಕೂಡ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಕೇಳೋದಕ್ಕೆ ಈಸಿ ಇರ್ತವೆ ಸಾಂಗ್ಸ್, ಕೆಲವು ಹಾಡೋದಕ್ಕೆ ಕಷ್ಟ ಇರ್ತವೆ. ಅದನ್ನು ಕರೆಕ್ಟಾಗಿ ಸ್ಟೇಜಿಗೆ ಸೂಟ್ ಆಗುವಂಥ ಹಾಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ಓಕೆ ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸವಿತಾ ಮ್ಯಾಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಚೆನ್ನಾಗಿ ಹಾಡ್ದಿ, ಅನುಕರಣೆ ಅಷ್ಟೇ ಮುಖ್ಯ ಅಲ್ಲ, ಇರೋದು ಸ್ವರದ ಕಡೆ ಭಾಳ ಲಕ್ಷ ಕೊಡಬೇಕು, ಶ್ರುತಿ ಕಡೆ ಗಮನ ಕೊಡಬೇಕು. ಪಿಚ್ಚು ಏನು ಹಾಡ್ತಾ ಇದ್ದೀನಿ, ಯಾವ ಪಿಚ್ಚಿಗೆ ಹಾಡ್ಬೇಕು ನಾನು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ನಿನಗೆ ಆಗಿಲ್ಲ ಅಂದರೆ ಹಾಡು ಟಚ್ ಮಾಡೋಕೆ ಹೋಗ್ಬಾರ್ದು, ಆ ಹಾಡು ಹಾಡಲಿಕ್ಕೆ ಹೋಗ್ಬೇಡ, ಬೇರೆ ಚಾಯ್ಸ್ ಮಾಡ್ಕೊ ನೀನು. ಹೊಸ ಬಾಳು ನಿನ್ನಿಂದ ಅಲ್ಲಿದೆ ಅದು, ನೀನು ಹೊಸ ಬಾಳು ನಿನ್ನ ಈ ಪಿಚ್ಚಿಗೆ ಹಾಡ್ತಾ ಇದ್ದೆ ಅಲ್ಲಿ ಯಾವ ಶ್ರುತಿ ಎಲ್ಲಿ ನಡ್ದಾ ಇದೆ, ನಾ ಯಾವಾಗ ಹೆಂಗೆ ತೊಗೋಬೇಕು ಎತ್ಕೋಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಕೊಡಬೇಕು. ಸರ್ ಹೇಳ್ಕೊಡ್ತಾ ಇದ್ದೀನಿ, ಕಲಿ ಅಲ್ಲಿ ಕಡೆಯಿಂದ ಚೆನ್ನಾಗಿ. ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮಲ್ಲಿಕಾರ್ಜುನ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಪಾರ್ವತಿ, ಟ್ರ್ಯಾಕ್ ಒಂದು ಪಿಚ್ಚು, ನಿಂದೊಂದು ಪಿಚ್ಚು, ಟ್ರ್ಯಾಕ್ ಪಿಚ್ಚಿಗೆ ನೀನು ಹಾಡಲಿಲ್ಲ ಪುಟ್ಟ, ಆದರೆ ನಿನಗೆ ಲಯ ಇದೆ, ಶ್ರುತಿ ಭಾಳ ಕಡಿಮೆ ಇದೆ, ಮತ್ತು ಹಾಡು ಟ್ಯೂನ್ ಕ್ಯಾಚ್ ಮಾಡೋದು ಭಾಳ ಕಷ್ಟಪಟ್ಟೆ, ಟ್ಯೂನ್ ಕರೆಕ್ಟಾಗಿ ನೀಟಾಗಿ ಕ್ಯಾಚ್ ಮಾಡಬೇಕು. ಹೊಸ ಬಾಳು ನಿನ್ನಿಂದ ಹಿಂಗೆಲ್ಲ ಬರ್ಬೇಕು ಪುಟ್ಟ, ನೀನು ಹೊಸ ಬಾಳು ಹಿಂಗೆಲ್ಲ ಮಾಡ್ತಿದ್ದೆ. ಇಲ್ಲಿ ಏನೇ ಇರಲಿ ಹಾಡು ಭಾಳ ಕೇಳಿದಷ್ಟು ಅದು ನಮಗೆ ಅನುಕೂಲ ಆಗುತ್ತೆ, ಅದು ಟ್ಯೂನ್ ನಿಮ್ಗೆ ಅರ್ಥ ಆಗುತ್ತೆ ಪುಟ್ಟ. ಹಾಂ, ಆಯ್ತಮ್ಮ, ಥ್ಯಾಂಕ್ ಯು ಸರ್. ಇನ್ನೊಂದೇನು ಅಂದರೆ, ಪಾರ್ವತಿಯವರು ಹೊಸಪೇಟೆಯವರಲ್ಲ, ಬೇರೆ ಊರಿಂದ ಈ ಕೇವಲ ಈ ಸ್ಪರ್ಧೆಗೋಸ್ಕರ ಹೊಸಪೇಟೆಗೆ ಬರ್ತಾರೆ ಸರ್. ಆದರೂ ಪ್ರಾಕ್ಟೀಸ್ ಸೆಷನ್ಸ್ಗೆ ಕೂಡ ಕೆಲವು ಅಟೆಂಡ್ ಆಗೋಕ್ಕಾಗುತ್ತೆ, ಕೆಲವು ಕಾರಣಾಂತರಗಳಿಂದ ಆಗೋದಿಲ್ಲ, ಆದರೂ ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮುಂದೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಸರ್, ನೀವು ಪಾರ್ವತಿಯವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಮೊದಲು ನೀವು ಯಾವ ಊರಿಂದ ಬಂದಿದ್ದೀರಂತ ನಮ್ಮ ಪ್ರೇಕ್ಷಕರಿಗೆ ತಿಳಿಸಿ ಸರ್. ನಾವು ಎಚ್ ಕೆ ಹಳ್ಳಿ ಸಂಡೂರು ತಾಲೂಕು ಮೇಡಮ್ ಅವ್ರು ಬಂದಿರೋದು. ನಾವು ಸಂತೋಷ್ ಸರ್ ಮೊದಲು ನಾವು ಫೋನ್ ಮಾಡಿದಾಗ ಸಂತೋಷ್ ಸರ್ ನಮಗೆ ಭಾಳ ಹೆಲ್ಪ್ ಮಾಡಿದರು. ಅವ್ರು ಮಾತಾಡಿದ್ದು ಫೋನ್ನಾಗ ಅವ್ರ ಮಾತನ್ನು ಕೇಳಿ ನಾವು ಇಲ್ಲಿ ಬರಬೇಕು, ತುಂಬ ನಮಗೆ ಒಂದು ಬರಲಿಕ್ಕೆ ಇಲ್ಲಿ ದಾರಿ ಮಾಡಿಕೊಟ್ರು, ಚೆನ್ನಾಗಿ ನಮಗೆ ಕೋಚ್ ಕೊಡ್ತಾರೆ ಅಂತಂದು ತಿಳ್ಕೊಂಡೆ. ನಾನು ಇದಕ್ಕೊಂದು ಭಾಗವಹಿಸಿ ನಮ್ಮ ಹುಡುಗಿನ ಕರ್ಕೊಂಬಂದೆ ಮೇಡಮ್. ಇನ್ನೂ ಪ್ರಾಕ್ಟೀಸ್ ಇಲ್ಲ, ಆದರೂ ಮಾಡ್ತಾ ಇದ್ದಾಳೆ. ಈ ಸಂಗೀತಕ್ಕೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಇವಳನ್ನ ಸಂಗೀತಕ್ಕೆ ನಾನು ಸೇರಿಸ್ಬೇಕಂತ ಇಷ್ಟಪಡ್ತಾ ಇದ್ದೆ ಮೇಡಮ್. ನಿಮ್ಮ ಸಹಕಾರ ಹೀಗೆ ಇರಲಿ ಸರ್. ಪಾರ್ವತಿ ಅವರೊಂದಿಗೆ ಒಂದೆರಡು ಸಾಲನ ಹಾಡಿ. ಹೊಸ ಬಾಳು ನಿನ್ನಿಂದ, ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ, ನಿನ್ನ ನಾ ನೋಡಲು, ನಿನ್ನ ನಾ ಸೇರಲು, ತನುವೂ ಆಯ್ತು ಮನವೂ ಜೇನಾಯ್ತು, ತನುವೂ ಆಯ್ತು ಮನವೂ ಜೇನಾಯ್ತು, ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಪಾರ್ವತಿ. ಶ್ರಾವಣಿ, ಇವರು ಕ್ಲಬ್ಸ್ ಹೊಡಿತಿದ್ರೆ ಈ ತಾಳಕ್ಕೆ ಕರೆಕ್ಟಾಗಿ ಹಾಡ್ತಿದ್ದಾರೆ, ಅವರು ಟ್ರ್ಯಾಕ್ ಜೊತೆ ತಾಳಕ್ಕೆ ಕರೆಕ್ಟಾಗಿ ಹಾಡ್ತಿರ್ಲಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮಿಂದ ಕ್ಲಾಪ್ಸ್ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ ಮ್ಯಾಮ್. ಸೊ ಆಡಿಯನ್ಸ್, ನೀವೆಲ್ಲ ರೆಡಿ ಅಲ್ವಾ ನಮ್ಮ ಪಾರ್ವತಿ ಅವ್ರಿಗೆ ಪ್ರಾಕ್ಟೀಸ್ ಕೊಡೋದಕ್ಕೆ? ಯಾಕಂದರೆ ಅವ್ರು ಸಂಡೂರಿಂದ ಬರ್ತಾ ಇದ್ದಾರೆ ಅಂದಮೇಲೆ ನಾವು ಹೊಸಪೇಟೆ ಜನ ಮೊದಲೇ ಹೇಳಿ ಕೇಳಿ ದೊಡ್ಡ ಮನಸ್ಸಿನವರು ಅಲ್ವಾ. ಸೊ ನಮ್ಮೆಲ್ಲರ ಸಹಕಾರ ಪಾರ್ವತಿಯೊಂದಿಗೆ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಾ. ಥ್ಯಾಂಕ್ ಯು. ಪಾರ್ವತಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಲತಾ ಮೇಡಮ್ ಏನು ಹೇಳ್ತಾರೆ ಅಂತ ಕೇಳೋಣ. ವಾಯ್ಸ್ ಏನೋ ಚೆನ್ನಾಗಿದೆ ಮಾ,
ವಾಯ್ಸ್ ತುಂಬ ಚೆನ್ನಾಗಿದೆ ಎಸ್ ಮ್ಯಾಮ್ ಬಟ್ ತಾಳದ ಕಡೆ ಗಮನ ಇರಬೇಕು ಆಮೇಲೆ ಹಾಡು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ವಾಯ್ಸಿಗೆ ಯಾವ ಹಾಡು ಸೂಟ್ ಆಗುತ್ತೆ ಅನ್ನೋದ್ರ ಮೇಲೇನೂ ಡಿಪೆಂಡ್ ಆಗುತ್ತೆ ಅರ್ಥ ಆಯ್ತಾ ಸ್ಟೇಜ್ಗೆ ಯಾವ ರೀತಿ ನಾವು ಆರಿಸ್ಕೋಬೇಕು ಸಾಂಗು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡಬೇಕು ಆಮೇಲೆ ತಾಳದ ಕಡೆ ಗಮನ ಇರಬೇಕು ಶ್ರುತಿ ಕಡೆ ಗಮನ ಇರಬೇಕು ಪಿಚ್ಚು ಕಡಿಮೆ ಮಾಡ್ಕೊಂಡಿದ್ಯಾ ಅಲ್ಲಮ್ಮ ಒರಿಜಿನಲ್ ಪಿಚ್ಗೆ ಹಾಡಿದ್ದಾ ಎಸ್ ಮ್ಯಾಮ್ ಶ್ರುತಿ ಕಡಿಮೆ ಮಾಡಿದ್ಯಾ ಇಲ್ಲಲ್ಲ ಇಲ್ವಾ ಅದಕ್ಕೆ ಒರಿಜಿನಲ್ಗೆ ಹಾಡೋದು ಇದ್ರೂ ಕೂಡ ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು ಈ ಥರ ಕೇಳೋದಕ್ಕೆ ಈಸಿ ಇರ್ತವೆ ಸಾಂಗ್ಸ್ ಕೆಲವು ಹಾಡೋದಕ್ಕೆ ಕಷ್ಟ ಇರ್ತವೆ ಹಾಂ ಅದನ್ನು ಕರೆಕ್ಟಾಗಿ ಸ್ಟೇಜ್ಗೆ ಸೂಟ್ ಆಗುವಂಥ ಹಾಡುಗಳನ್ನು ಆಯ್ಕೆ ಮಾಡ್ಕೋಬೇಕು ಹಾಗೂ ಜಯಂತಿ ರವರ ನಟನೆಯ ಕಸ್ತೂರಿ ನಿವಾಸದ ಚಿತ್ರದ ಆಡಿಸಿ ನೋಡು ಬಿಡಿಸಿ ನೋಡು ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಈ ಸ್ಪರ್ಧೆಯ ಸ್ಪೆಷಲ್ ಪರ್ಫಾರ್ಮರ್ ದ ಮೋಸ್ಟ್ ಸೀನಿಯರ್ ಪರ್ಫಾರ್ಮರ್ ಅನುರಾಗ್ ನೀನೀಗ ಒಂದೊಂದೇ ಲೈನ್ ಹೇಳು ನಾವೆಲ್ಲ ನಿನ್ನ ಜೊತೆಗೆ ಹಾಡ್ತೀವಿ ಓಕೆನಾ ನಮ್ಗೆ ಕಲ್ಸ್ಕೊಡ್ಬೇಕು ನಿನಗೆ ಹಾಡು ಹ್ಞೂ ಸ್ಟಾರ್ಟ್ ಮಾಡಿ ನೀನು ಒಂದು ಲೈನ್ ಹೇಳು ನಾವು ನೆಕ್ಸ್ಟ್ ರಿಪೀಟ್ ಮಾಡ್ತೀವಿ ಆಯಿತಾ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಏನೇ ಬರಲಿ ಯಾರಿಗೂ ಸೋತು ತಲೆ ಬಾಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನುಗ್ಗುವುದು ಹೀಗೆ ನುಗ್ಗುತ್ತಲಿರುವುದು ಪರ್ಫಾರ್ಮೆನ್ಸ್ ನಮ್ಮ ಲತಾ ಮೇಡಮ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ ಕೇಳೋಣವಾ ಏನಪ್ಪ ನಿಮ್ಮ ಹೆಸರು ಅಂದ್ರಲ್ಲ ಅನುರಾಗ್ ಅನುರಾಗ್ ಒಳ್ಳೆ ವಾಯ್ಸು ಆಮೇಲೆ ಇಷ್ಟೊಂದು ಸಾಂಗ್ ಎಲ್ಲ ನೆನಪಿಟ್ಕೊಂಡು ಆ ವರ್ಡಿಂಗ್ಸ್ ಕ್ಲೀನಾಗಿ ಹೇಳಿದೆಯಲ್ಲೋ ನನಗಂತೂ ಭಾಳ ಖುಷಿ ಆಯ್ತಪ್ಪ ಭಾಳ ಚೆನ್ನಾಗಿದೆ ವಾಯ್ಸ್ ಮಾತ್ರ ವೆರಿ ಗುಡ್ ಅದು ಇನ್ನೊಂದು ಏನು ಅಂದ್ರೆ ಮ್ಯಾಮ್ ಅನುರಾಗ್ ಹೇಗೆ ಅಂತಂದ್ರೆ ನೀವು ಈಗ ಯಾವುದೇ ಹೊಸ ಹಾಡಾಗ್ಲಿ ನೀವು ಕಲ್ಸೀಗ ಈಗ ಒಂದೆರಡ್ ಸಲ ಹೇಳ್ಕೊಟ್ರೆ ಸಾಕು ಅಷ್ಟರಲ್ಲಿ ಪಕ್ಕ ಆಗ್ಬಿಡ್ತಾರೆ ತಾಳ ಬೀಟ್ ಮಿಸ್ ಮಾಡಿ ಹಾಡ್ತಾನೆ ಯಾಕಂದ್ರೆ ಅವ್ರಿಗೆ ಬೇರೆ ಚಿಂತೆ ಏನು ಇರಲ್ಲ ಈ ಏಜ್ ಅಲ್ಲೇ ನಾವು ಏನು ಹೇಳ್ಕೊಟ್ರು ಬೇಗ ಕಲಿಯೋದಕ್ಕೆ ತಯಾರಾಗ್ತಾರೆ ಮಕ್ಕಳು ಈ ವಯಸ್ಸಲ್ಲೇ ಅವ್ರನ್ನ ನಾವು ಚೆನ್ನಾಗಿ ತಿದ್ಬೇಕು ಎಷ್ಟು ವರ್ಷ ಅವನಿಗೆ ಐದು ವರ್ಷ ವೆರಿ ಗುಡ್ ಒಳ್ಳೆ ಕರೆಕ್ಟ್ ಕರೆಕ್ಟ್ ಇದೆ ಇದು ಟೈಮು ಅವನಿಗೆ ಸಂಗೀತಕ್ಕೂ ಹಾಕ್ರಿ ಆಮೇಲೆ ಹಾಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಹಾಡುಗಳು ಯಾಕಂದ್ರೆ ಪ್ರೊನೌನ್ಸಿಯೇಷನ್ ಕ್ಲೀನಾಗಿ ಮಾಡ್ತಾನೆ ಚೆನ್ನಾಗಿ ಹಾಡ್ತಾನೆ ಮೇಡಮ್ ಮನೇಲೂ ಅಷ್ಟೇ ಅದಕ್ಕೆ ತುಂಬ ಖುಷಿ ಆಯ್ತು ಅದೇ ಇದೇ ಥರ ಬೆಳೆಸ್ತಾ ಇದ್ರು ವೆರಿ ಗುಡ್ ವೆರಿ ಗುಡ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸವಿತಾ ಮೇಡಮ್ ಅವರು ಏನು ಹೇಳಬೇಕು ಅವನ ಬಗ್ಗೆ ಒಂದೂ ಅರ್ಥ ಆಗ್ತಿಲ್ಲ ನನಗೆ ಏನು ಹೇಳಬೇಕು ಅಂತಲೇ ಶಬ್ದ ಬರ್ತಿಲ್ಲ ಇನ್ನೇನು ಅದೇ 100% ಗಾಯಕ ಅವನು ಆಮೇಲೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ ಈಗ ಅವನಿಗೆ ನಾವೇನು ಹೇಳಂಗಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನೋಡ್ತೀವಿ ಅವನು ಯಾವ ರೀತಿ ಬೆಳೀತಾ ಇದ್ದಾನೆ ಅಂತ ಒಳ್ಳೆ ಗುರುಗಳ ಕಡೆ ಅಭ್ಯಾಸ ಮಾಡಿಸ್ರಿ ಆಮೇಲೆ ಭಾಳ ಚೆನ್ನಾಗಿ ಹಾಡ್ತಾನೆ ಲಯದ ಬಗ್ಗೆ ಆಯಿತು ಸ್ವರದ ಬಗ್ಗೆ ಆಯಿತು ತುಂಬ ಒಳ್ಳೆ ಕಲ್ಪನೆ ಇದೆ ಅವನಿಗೆ ಒಳ್ಳೆ ಫ್ಯೂಚರ್ ಇದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಮಲ್ಲಿಕಾರ್ಜುನ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ ರಾಜ್ ಎಷ್ಟೇ ಕ್ಲಾಸ್ ಬಿಟ್ಟ ನೀನು ಓಕೆ ಯಾವ ಸ್ಕೂಲು ಶ್ರೀಕರ್ ಓ ಶ್ರೀಕರ್ ನನ್ನ ಮಗ ಫಸ್ಟ್ ಅಲ್ಲೇ ಹೋದ್ರೆ ಒಂದು ಟೀಮ್ ಇದ್ದಿರಲ್ಲ ಅವನ್ನ ಸಂಗೀತಗಳ ಪ್ರೇರೇಪಿಸಿ ಸಂಗೀತ ಬಿಡಿಸ್ಬೇಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ನಿ ಪುಟ್ಟು ಚೆನ್ನಾಗಿ ಸಂಗೀತ
ಅವನು ಎಷ್ಟು ಕ್ಲೆವರ್ ಬಾಯ್ ಅಂದರೆ ಪೂರ ಹಾಡು ತಲುಪಿದ್ದಾನೆ. ಅಪ್ಪಿ ಫಸ್ಟ್ ಚರಣ ಲಾಸ್ಟ್ ಚರಣ ಆಡ್ಬೇಕು ಇಷ್ಟೇ ಹೇಳಿದ್ದು ನಾನು. ನಿಜ ಹೇಳ್ಬೇಕಂದ್ರೆ ಅದನ್ನು ಆ ಟ್ರ್ಯಾಕಿಗೆ ನಾನು ಯಾವ ಥರ ಟೈಮಿಂಗ್ ಸೆಟ್ ಮಾಡಿದ್ದೀನಿ ಅದೇ ಟೈಮಿಂಗಿಗೆ ಅವನು ರೆಡಿ ಆಗ್ಬಾರ್ದು. ಸೊ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮತ್ತೊಮ್ಮೆ. ನಮ್ಮ ಸ್ಪೆಷಲ್ ಪರ್ಫಾರ್ಮರ್ಗೆ ಸ್ಪೆಷಲ್ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ತಮ್ಮ. ರವಿಚಂದ್ರನ್ ಹಾಗೂ ಮಾಲಾಶ್ರೀ ನಟನೆಯ ರಾಮಾಚಾರಿ ಚಿತ್ರದ ಆಕಾಶದಾಗೆ ಯಾರು ಮಾಯಗಾರನು ಎಂಬ ಹಾಡನ್ನು ಹಾಡಲಿದ್ದಾರೆ. ಅವರ ಹಾಡಿನ ಮೂಲಕನೇ ನಮಗೆ ಕ್ಲಾಸಿಕಲ್ ಡ್ಯಾನ್ಸ್ನ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಸಮನ್ವಿತ. ಪರ್ಫಾರ್ಮೆನ್ಸ್ ಬಗ್ಗೆ ಲತಾ ಮೇಡಮ್ ಏನು ಹೇಳ್ತಾರೆ ಅಂತ ಕೇಳೋಣ. ಇನ್ನು ಕಾಸ್ಟ್ಯೂಮ್ ಮಾತ್ರ ಮಾಲಾಷ್ಟಿ ಕಂಡಂಗೆ ಕಾಣಿಸ್ತಾ ಇದೆಯಮ್ಮ. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಖುಷಿ ಆಯ್ತು ನಿಮ್ಮ ಕಾಸ್ಟ್ಯೂಮ್ ಮಾತ್ರ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಬೇಕಿತ್ತು. ಆಮೇಲೆ ಶ್ರುತಿ ಕಡೆ ಗಮನ ಇರಬೇಕಾಗಿತ್ತು. ಹೌದಾ? ಎಸ್ ಮ್ಯಾಮ್. ಆಮೇಲೆ ಸಂಗತಿಗಳು ಗಮನ ಕೊಡುತ್ತೆ. ಆಮೇಲೆ ಚರಣದಲ್ಲಿ ಸುದ್ದಿ ಇಲ್ಲದೇ ಮೋಡ
ತಂಟಿನಿ ಮಾಡದೆ ಹೊತ್ತಿಟ್ಟಿ ಹೋಗೋದು ಏನೇನು ಮಾಡದೆ ನಾವ್ಯಾಕೆ ಮಾಡೋದು ಅಲ್ಲಿ ಏರ್ಸೋದು ಇಳಿಸೋದು ಸಂಗತಿಗಳು ಮಾತ್ರ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ ಎಸ್ ಮ್ಯಾಮ್ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಸಂಬಂಧಿತ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಮೊದಲೇದಾಗಿ ಸಂತೋಷ್ ಸರ್ ಅವರಿಗೆ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತೋಷ್ ಸರ್ ಹಾಗೂ ಎಲ್ಲ ಟೀಮ್ನವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಂತೋಷ್ ಸರ್ ಅವರು ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಸಮನಾದ ರೀತಿಯಲ್ಲಿ ಟ್ರೈನ್ ಅಪ್ ಮಾಡ್ತಾನೆ ಇದ್ದಾರೆ ಅದರ ಒಂದು ಪ್ರಯೋಜನ ಇನ್ನೂ ಸರಿಯಾಗಿ ಪಡ್ಕೋಬೇಕು ಮಕ್ಕಳು ಆಮೇಲೆ ನನ್ನ ಮಗಳ ಬಗ್ಗೆ ಹೇಳಬೇಕು ಅಂತಂದರೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತದೆ ಯಾವುದೇ ಒಂದು ವಿಷಯ ಇರಲಿ ಇದನ್ನು ಕಲಿಬೇಕಮ್ಮ ಅಂತಂದರೆ ಅಷ್ಟೇ ಒಂದು ಕ್ಯೂರಿಯಾಸಿಟಿಯಿಂದ ಕಲಿತಾಳೆ ಹೀಗೆ ಮುಂದುವರಿಲಿ ಅಂತ ಹೇಳಿ ಇಷ್ಟಪಡ್ತೀನಿ ಅವ್ರ ಜೊತೆ ಒಂದೆರಡು ಸಾಲನ್ನ ಹಾಡ್ಬಿಡಿ ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನಿ ಈ ಭೂಮಿ ಮ್ಯಾಗಿ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನಿ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಭಾರ ಅಕ್ಕ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸಮನ್ವಿತ ಸಪ್ತಸ್ವರಸ್ ಮ್ಯೂಸಿಕಲ್ ಅಕಾಡೆಮಿ ಅರ್ಪಿಸುವ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಸ್ಮರಣಾರ್ಥ ವಿಜಯನಗರ ಕೋಗಿಲೆ ಜೂನಿಯರ್ ಸೀಸನ್ 2 ಆರ್ಗನೈಸ್ಡ್ ಆ್ಯಂಡ್ ಡೈರೆಕ್ಟೆಡ್ ಬೈ ಶ್ರೀ ಸಂತೋಷ್ ಚಿತ್ರಗಾರ್ ಸ್ಪಾನ್ಸರ್ಡ್ ಬೈ ಶ್ರೀ ಸಿದ್ಧಾರ್ಥ್ ಸಿಂಗ್ ಕೋ ಸ್ಪಾನ್ಸರ್ಡ್ ಬೈ ಕಿಚಡಿ ಕೊಟ್ರೇಶ್ ಅಂಕಿತಾ ಕಂಪ್ಯೂಟರ್ಸ್ ಲೋಹಿತ್ ತಲ್ವಾರ್ ಜೈ ಹಿಂದ್ ಕಾಫಿ ವರ್ಕ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎ ಸ್ಕ್ವೇರ್ ಫೋಟೋಗ್ರಫಿ V3 ಇನ್ ಅಸೋಸಿಯೇಷನ್ ವಿತ್ ಓಷನ್ ಬ್ಯೂಟಿ ಪಾರ್ಲರ್ ಗುಜ್ಜಲ್ ನಾಗೇಂದ್ರ ಗುಜ್ಜಲ್ ಅಯ್ಯಣ್ಣ ಮತ್ತು ಪ್ರಮೋದ್ ನಿಮ್ಮೆಲ್ಲರ ಸಹಕಾರ ಹೀಗೆ ನಮ್ಮ ಶೋನೊಂದಿಗೆ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೊತ್ತು ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ರಿ ಅಲ್ವಾ ಸೊ ಈಗ ರೆಟ್ರೋ ರೀತಿಯಲ್ಲಿ ಎಲ್ಲ ನಮ್ಮ ಮಕ್ಕಳು ತಯಾರಾಗಿ ಬಂದಿದ್ದಾರೆ ಅಂದಮೇಲೆ ಒಂದು ರೆಟ್ರೋ ಸಾಂಗ್ ಇರಲೇಬೇಕು ಅಲ್ವಾ ಸೊ ಈಗ ಬರ್ತಾ ಇದ್ದಾರೆ ನಮ್ಮ ಮಾದರಿ ಚಿತ್ರದ ಹಳ್ಳಿ ದಾರಿಯಲ್ಲಿ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಕ್ ಸ್ಟಾರ್ ಮ್ಯೂಸಿಕಲ್ ಆಲ್ರೌಂಡರ್ ಅಮೃತ್ ಪೈ ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಹೇಳದಲೆ ಹೇ ಹೇ ಏಕೆ ನಿಂತಿರುವೆ
ಬಂದ ಬಂದನು ಮಿಸ್ಟರ್ ಮಾರನು ಹಾರುತ್ತಿವೆ ಲವರ್ಸ್ಗಳು ಓಡುತ್ತಿವೆ ಕೌಸುಗಳು ರಮ ಪಾಪ ರಾ ಪಾಪ ರಮ ಪಾಪ ಪಾಪ ಹೇ ರಾ ಪಾಪ ರಮ ಪಾಪ ರಮ ಪಾಪ ಪಾಪ ಹೇ ಹೇ ರಾ ಪಾಪ ರಮ ಪಾಪ ರಮ ಪಾಪ ಪಾಪ ಹೇ 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 थैंक यू अमृत अमृत पोषक वेदिके मेल बरबेकु अमृत नानु म्यूजिक ऑलराउंडर अंत या करदे अंत आमेल हेल्तिनी अदक्किंत मोदलु अमृत पर्फॉर्मेंस हेगे अन्निस्तु अंत मल्लिकार्जुन सर अवरिगे केळोण एनु पुट नन्न हेसरु अमृत पै अमृत पै हा या शाले गोत्तिया डीएवी पब्लिक स्कूल ಬಹಳ ಚೆನ್ನಾಗಿ ಆಡ್ತೀಯ ಕಣಪಟ ಬಹಳ ಚೆನ್ನಾಗಿ ಆಡದೆ ಥ್ಯಾಂಕ್ಸ್ ಊರಿಂದ ಬಂದನು ಹಂಗ ಮಾಡ್ಬಿಡು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರು ಬೆಂಗಳೂರು ಹಿಂಗ ಅಂತವಲ್ಲ ಮಾಡಬೇಡ ಸುಮ್ಮನೆ ಆಡು ನಿನ್ನ ಕರೆಕ್ಟಾಗಿ ಆಡ್ತಿದೀಯ ಹಾಡು ಸುಮ್ಮನೆ ಆಡು ಹಾ ಬಹಳ ಇಷ್ಟ ಆತ್ ನೀ ಹಾಡಿದ್ದು ನನಗೆ ಬಹಳ ಓಪನ್ ವಾಯ್ಸಲ್ಲಿ ಆಡ್ತೀಯ ಹಿಂಗೆ ಮುಂದುವರ್ಸ ಆಡು ಆ ಮೆಲ್ಲು ಕಾಡದ ರೂಢಿ ಮಾಡಬೇಡ ನೀ ಕರೆಕ್ಟಾಗಿ ಹಾಡ್ತಿದ್ದೀನಾ ಇದನ್ನೇ ರೂಢಿ ಮಾಡಿಸ್ಬಿಡು ಚೆನ್ನಾಗಿ ಆಡ್ತೀಯ ಬಿಡು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸವಿತಾ ಮೇಡಮ್ ಏನು ಹೇಳ್ತಾರೆ ಅಂತ ಕೇಳೋಣ ತುಂಬ ಚೆನ್ನಾಗಿ ಹಾಡ್ದಿ ಅಮೃತ್ ಭಾಳ ಬೆಸ್ಟ್ ಹಾಡ್ದಿ ಇವತ್ತು ಎನರ್ಜೆಟಿಕ್ ಆಗಿ ಹಾಡ್ದಿ ನಿನ್ನ ಕಾಸ್ಟ್ಯೂಮ್ಸು ತುಂಬ ಚೆನ್ನಾಗಿತ್ತು ಸ್ವಲ್ಪ ಕೇಳ್ಬೇಕು ಚೆನ್ನಾಗಿ ಕೇಳು ಹ್ಞೂ ಕೆಲವೊಂದು ಸಂಗತಿಗಳು ಕೇಳು ಚೆನ್ನಾಗಿ ಹಾಡ್ತೀಯ ಹಾಂ ಥ್ಯಾಂಕ್ ಯು ಮೇಡಮ್ ಲತಾ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಅಮೃತ್ ವಾಯ್ಸ್ ನೋಡಿ ನನಗಂತೂ ಶಾಕ್ ಆಯಿತು ಸ್ಪೀಕರ್ಸ್ ಇದಾವೋ ಅಲ್ಲೇನಾದರೂ ಬ್ಲರ್ ಆಯಿತು ಹೊಡಿತೋ ಅಂತ ನಾನು ಅಂದ್ಕೊಂಡೆ ನಾನು ಬಟ್ ವಾಯ್ಸ್ ಮಾತ್ರ ಅಮೇಝಿಂಗ್ ಭಾಳ ಚೆನ್ನಾಗಿದೆ ನಿನ್ನ ವಾಯ್ಸ್ ಮಾತ್ರ ಆಮೇಲೆ ಅಲ್ಲಿ ಕೆಲವು ಕಡೆ ಅವಸರ ಮಾಡ್ತಾ ಇದ್ದಿ ಎಲ್ಲಿ ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಹಾರುತ್ತಿವೆ ಲವ್ ಬರ್ಡ್ಸ್ಗಳು ಓಡುತ್ತಿವೆ ಕೌಸುಗಳು ರ ಪ ಪ ಪ ರ ಪ ಪ ಪ ಪ ರ ಪ ಪ ಪ ಪ ಪ ಹೇ ರ ಪ ಪ ಪ ರ ಪ ಪ ರ ಪ ಪ ಪ ಪ ಪ ಆಮೇಲೆ ನೀನು ಶ್ರಾವಣಿನ ತೋರಿಸಿದೆ ವೆರಿ ಗುಡ್ ಹೇಳೆ ನನ್ನತ್ತೆ ಮಗಳೇ ವೆರಿ ಗುಡ್ ಭಾಳ ಚೆನ್ನಾಗಿ ಮಾಡಿದೆ ಆಮೇಲೆ ನಿನ್ನ ಕಾಸ್ಟ್ಯೂಮ್ ಮಾತ್ರ ಅಮೇಝಿಂಗ್ ಭಾಳ ಚೆನ್ನಾಗಿದೆ ನಿನ್ನ ಕಾಸ್ಟ್ಯೂಮ್ ಸೂಪರ್ ಆಮೇಲೆ ವಾಯ್ಸು ಸ್ವಲ್ಪ ನೀನು ಹಾರ್ಷ್ ಅನ್ನಿಸ್ತಾ ಇದೆ ಮೈಕ್ ಕಂಟ್ರೋಲು ಮಾಡು ಮೈಕ್ ಕಂಟ್ರೋಲ್ ಮಾಡೋದನ್ನು ಫಸ್ಟ್ ಕಲಿಬೇಕು ಸಿಂಗರ್ಸು ಅದು ಒಂದು ಮೇನ್ ಸ್ವಲ್ಪ ನೀನು ಜೋರಾಗಿ ಹಾರಿಸ್ಬೇಕಾದ್ರೆ ಸ್ವಲ್ಪ ದೂರ ಇಟ್ಕೊಂಡ್ರೆ ನಡೆಯುತ್ತೆ ಓಕೆನಾ ಅದರ್ವೈಸ್ ಎಲ್ಲ ಓಕೆ ಭಾಳ ಚೆನ್ನಾಗಿ ಹಾಡಿದ್ದೀಯಮ್ಮ ಫೈನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಅಮೃತ್ ಅವರ ತಂದೆಯವರು ಕೂಡ ಒಳ್ಳೆ ಹಾಡುಗಾರರು ಅಂತ ಕೇಳಿಪಟ್ವಿ ಸರ್ ಪ್ಲೀಸ್ ನಿಮ್ಮ ಮಗನ ಬಗ್ಗೆ ನೀವು ಒಂದೆರಡು ಮಾತನಾಡಬೇಕು ಓಕೆ ಸರ್ ಅವರಿಂದ ಹಾಡು ಆಡಿಸೋಣ ಮಾತನ್ನ ಅವ್ರ ಹೆಂಡತಿ ಅವ್ರು ಮಾಡ್ತಾರೆ ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಮೃತ್ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬ ಕಷ್ಟಪಟ್ಟು ಬರ್ತಾಯಿದ್ದಾನೆ ಹಾಡಲಿಕ್ಕೆ ಯಾಕಂದರೆ ಸ್ಕೂಲ್ ಆ್ಯಕ್ಟಿವಿಟೀಸು ಅದ್ರ ಜೊತೆ ಬೇರೆ ಹಿಂದೂಸ್ತಾನಿ ಮ್ಯೂಸಿಕ್ ಎಕ್ಸಾಮ್ಸ್ ಕೂಡ ಬರ್ತಾ ಇದ್ದಾವೆ ಅದ್ರ ಜೊತೆಗೆ ಇದು ಕಲಿಬೇಕಂದರೆ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಆಗ್ತಾಯಿದೆ ಆದರೂ ಓಕೆ ಬಂದು ಸಂತೋಷ್ ಸರ್ ಕೂಡ ಬಂದ ತಕ್ಷಣ ಸ್ವಲ್ಪ ಬೇಗ ಮಾಡಿ ಇದು ಕಲಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಅವನು ನನ್ನ ಅವ್ರ ಅತ್ತೆ ಮಗಳು ಅಂತ ಹೇಳ್ದ ಅದಕ್ಕಿಂತ ಮುಂಚೆ ನಾನು ತಿಳ್ಕೊಬೇಕು ಅವನಿಗೆ ಯಾರಾದರೂ ಬೇರೆ ಅತ್ತೆ ಇದ್ದಾರಾ ಅಂತ ಹೇಳಿ ಮ್ಯಾಮ್ ಇದ್ದಾರಾ ಇದ್ದಾರೆ ಸೊ ನೆಕ್ಸ್ಟ್ ಟೈಮಿಂದ ಅವ್ರನ್ನ ಕರ್ಕೊಂಬರೋಣ ಆಯ್ತಾ ನಿನ್ನೆ ಜೋರನ್ನೇ ನೋಡೋಣ ಇಲ್ಲ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ನಿನ್ನ ತೋರಿಸಿದ್ನಲ್ಲ ಇರಲಿ ಮತ್ತೆ ಪಾಪ ನಿನ್ನಾದರೂ ತೋರಿಸಲೇ ಇದ್ರೆ ಹೆಂಗೆ ನೋಡಿ ಮ್ಯಾಮ್ ನಾನು ಇಷ್ಟೊತ್ತು ಎಲ್ಲರನ್ನೂ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಆದರೆ ನನಗೆ ಇಂದುವರೆಗೂ ಯಾರಾದರೂ ಒಬ್ಬರಾದರೂ ಹೇಳಿದಾರೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಸ್ಟ್ಯೂಮ್ಗೆ ನಿನ್ನ ಕಾಸ್ಟ್ಯೂಮ್ಗೆ ನೋಡಿಬಿಟ್ಟೇ ಹೇಳಿರೋದು ಅವನು ವೆರಿ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ಬರು ನಾವು ವೆರಿ ಗುಡ್ ಅಲ್ಲ ತಲೆ ಉಪಯೋಗಿಸಿದಾನಲ್ಲ ಅದು ಹೇಳ್ರಿ ಮುಂದೆ ನೆಕ್ಸ್ಟ್ ಇನ್ನೂ ಹೇಗೆ ತಲೆ ಓಡಿಸ್ತಾರೆ ಅಂತ ನೋಡೋಣ ನೆಕ್ಸ್ಟ್ ರೌಂಡ್ಸಲ್ಲಿ ಸ್ಪಾಟ್ ಅಫಿಯರೆನ್ಸ್ ಚೆನ್ನಾಗಿತ್ತು ಸಾರಿ ಅವರಲ್ಲಿ ಇಂಟರ್ಫೇರ್ ಆಗ್ತಿದ್ದೀನಿ ಸ್ಪಾಟಲ್ಲಿ ಅದನ್ನ ಲೈಕ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ ನಿಮ್ಮ ಮತ್ತೆ ಮಗಳನ್ನ ಕೊಡ್ತೀರೋ ನಾವೆಲ್ಲ ಟೀಮ್ ಸೇರಿ ಕೊಡ್ತೀವಿ ಓಕೆನಾ ಸರ್ ಪ್ಲೀಸ್ ನೀವು ಒಂದೆರಡು ಸಾಲುಗಳನ್ನ ಹಾಡಬೇಕು ಇದನ್ನು ಬಿಟ್ಟು ಒಂದು ಬೇರೆ ಹಾಡಿನ ಎರಡು ಸಾಲುಗಳನ್ನ ಸರ್ ಪ್ಲೀಸ್ ಹಿಂದಿ ನಡೀತದೆ
ಸುರುಮಯಕ್ಕಿಯೋಮೆ ನನ್ನ ಮುನ್ನ ಏಕ ಸಪ್ನಾದೇ ಜಾರಿ ಸುರುಮಯಕ್ಕಿಯೋಮೆ ನನ್ನ ಮುನ್ನ ಏಕ ಸಪ್ನಾದೇ ಜಾರಿ ನಿಂದಿಯಕ್ಕೆ ಉಡುತ್ತೆ ಸಾಕಿರಿ ಅಕ್ಕಿಯೊಮ್ಮೆ ಆ ಜಾಸಾತಿರಿ ರಾರಿರಾರುಂ ನೋರಾರಿರುಂ ರಾರಿರಾರುಂ ನೋರಾರಿರುಂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೆ ವಾಯ್ಸ್ ಇದೆ ನಮಗೆ ಅಮೃತ್ ಜೊತೆಗೆ ಒಂದೆರಡು ಸಾಲನ್ನ ಹಾಡ್ಬಿಡಿ ಹಾಡು ಅಲ್ಲ ಅವ್ರ ಅಮ್ಮನೇ ಹಾಡ್ಬೇಕೀಗ ಯಾಕಂದರೆ ಹಾಂ ಪ್ರಾಕ್ಟೀಸಲ್ಲಿ ನಾವು ನೋಡ್ತಿರ್ತೀವಿ ಅಲ್ಲ ಅವ್ರ ತಾಯಂದರು ಅವರೇ ಹಿಂಗೆ ಹಿಂಗೆ ಹೌದು ಹೌದು ಹ್ಞೂ ಒಟ್ಟು ಯಾಕಂದರೆ ತಾಯಂದರು ಮನೆಯಲ್ಲೂ ಕೆಲಸ ಮುಗಿಸ್ಕೊಂಡು ಮಕ್ಕಳಿಂದೇನೂ ಬಿದ್ದು ಪಾಪ ಎಷ್ಟು ಕಷ್ಟಪಡ್ತಾರೆ ಇವರಿಗಂತಲ್ಲ ಎಲ್ಲ ತಾಯಂದ್ರಿಗೂ ಜೋರಾಗಿ ಚಪ್ಪಾಳೆ ಡೆಡಿಕೇಶನ್ ಬಹಳ ಇದೆ ನಾವು ಬಂದು ಕರ್ಕೊಂಡು ಬರ್ತೀವಿ ಕರ್ಕೊಂಡ್ಬಿಡ್ತೀವಿ ಇಷ್ಟ ಬಿಟ್ಟರೆ ನಮ್ದೇನಿಲ್ಲ ಪ್ರತಿಯೊಂದು ತಾಯಂದ್ರಿಗೆ ದೊಡ್ಡ ಚಪ್ಪಾಳೆ ಕೊಡಿಸೋದು ತಂದೆಯರು ಬಟ್ ಅದ್ರ ಹಿಂದೆ ಎಲ್ಲ ಶ್ರಮ ಇರೋದೆಲ್ಲ ತಾಯಂದ್ರದು ಆ ತಾಯಂದ್ರಿಗೆಲ್ಲ ಜೋರಾದ ಚಪ್ಪಾಳೆ ಬರಲಿ ಹಳ್ಳಿ ದಾರಿಯಲ್ಲಿ ರಾಪ ಪ ರಪ ಪ ಪ ಪ ತಂಪು ಬ್ರೀಜಿನಲ್ಲಿ ರಾಪ ಪ ರಪ ಪ ಪ ಪ ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನೋ ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನೋ ಮಿಸ್ಟರ್ ಮಾರನು ಹಾರುತ್ತಿವೆ ಲೋಬರ್ಸುಗಳು ಓಡುತ್ತಿವೆ ಕೌಸುಗಳು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಥ್ಯಾಂಕ್ ಯು ನಿಮ್ಮ ಕಲಿಸ್ಬೇಡಿ ಸ್ಟೇಜ್ ಅದ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ಅಂತ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಕೇಳೋಣ ಏನು ಪುಟ ನನ್ನ ಹೆಸರು ಅಮೃತ್ ಪೈ ಅಮೃತ್ ಪೈ ಹಾಂ ಯಾವ ಶಾಲೆಗೆ ಓದ್ತೀಯಾ ಡಿ ಎ ವಿ ಪಬ್ಲಿಕ್ ಸ್ಕೂಲ್ ಭಾಳ ಚೆನ್ನಾಗಿ ಆಡ್ತೀವಿ ಕಣ ಪುಟ ಭಾಳ ಚೆನ್ನಾಗಿ ಆಡದೆ ಥ್ಯಾಂಕ್ಸ್ ಹಾಂ ಊರಿಂದ ಬಂದನು ಹಂಗೆ ಮಾಡ್ಬಿಡ್ದು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರು ಬೆಂಗಳೂರು ಹಿಂಗೆ ಅಂತವಲ್ಲಿ ಮಾಡಬೇಡ ಸುಮ್ಮನೆ ಹಾಡು ನಿನ್ನ ಕರೆಕ್ಟಾಗಿ ಹಾಡ್ತಿದ್ಯಾ ಹಾಡು ಸುಮ್ಮನೆ ಹಾಡು ಹಾಂ ಭಾಳ ಇಷ್ಟ ಆಯ್ತು ನೀ ಹಾಡಿದ್ದು ನನಗೆ ಭಾಳ ಓಪನ್ ವಾಯ್ಸಲ್ಲಿ ಆಡ್ತೀಯಾ ಹಿಂಗೆ ಮುಂದುವರ್ಸ ಹಾಡು ಆ ಮೆಲ್ಲು ಕಾಡ್ದು ರೂಢಿ ಮಾಡಬೇಡ ನೀನು ಕರೆಕ್ಟಾಗಿ ಹಾಡ್ತಿದ್ದೀನಿ ಇದನ್ನೇ ರೂಢಿ ಮಾಡಿಸ್ಬೇಡ ಚೆನ್ನಾಗಿ ಹಾಡ್ತೀಯ ಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಅಮೃತ್ ಅವರ ತಂದೆಯವರು ಕೂಡ ಒಳ್ಳೆ ಹಾಡುಗಾರರು ಅಂತ ಕೇಳಿಪಟ್ವಿ ಸರ್ ಪ್ಲೀಸ್ ನಿಮ್ಮ ಮಗನ ಬಗ್ಗೆ ನೀವು ಒಂದೆರಡು ಮಾತನಾಡಬೇಕು ಓಕೆ ಸರ್ ಅವರಿಂದ ಹಾಡು ಆಡಿಸೋಣ ಮಾತನ್ನ ಅವ್ರ ಹೆಂಡತಿ ಅವ್ರು ಮಾಡ್ತಾರೆ ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಮೃತ್ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬ ಕಷ್ಟಪಟ್ಟು ಬರ್ತಾಯಿದ್ದಾನೆ ಹಾಡಲಿಕ್ಕೆ ಯಾಕಂದರೆ ಸ್ಕೂಲ್ ಆ್ಯಕ್ಟಿವಿಟೀಸು ಅದ್ರ ಜೊತೆ ಬೇರೆ ಹಿಂದೂಸ್ತಾನಿ ಮ್ಯೂಸಿಕ್ ಎಕ್ಸಾಮ್ಸ್ ಕೂಡ ಬರ್ತಾಯಿದ್ದಾವೆ ಅದ್ರ ಜೊತೆಗೆ ಇದು ಕಲಿಬೇಕಂದರೆ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಆಗ್ತಾಯಿದೆ ಆದರೂ ಓಕೆ ಬಂದು ಸಂತೋಷ್ ಸರ್ ಕೂಡ ಬಂದ ತಕ್ಷಣ ಸ್ವಲ್ಪ ಬೇಗ ಮಾಡಿ ಇದು ಕಲಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಅವನು ನನ್ನ ಅವ್ರ ಅತ್ತೆ ಮಗಳು ಅಂತ ಹೇಳ್ದ ಅದಕ್ಕಿಂತ ಮುಂಚೆ ನಾನು ತಿಳ್ಕೊಬೇಕು ಅವನಿಗೆ ಯಾರಾದರೂ ಬೇರೆ ಅತ್ತೆ ಇದ್ದಾರಾ ಅಂತ ಹೇಳಿ ಮ್ಯಾಮ್ ಇದ್ದಾರಾ ಇದ್ದಾರೆ ಸೊ ನೆಕ್ಸ್ಟ್ ಟೈಮಿಂದ ಅವ್ರನ್ನ ಕರ್ಕೊಂಬರೋಣ ಆಯ್ತಾ ನಿನ್ನೆ ಜೋರನ್ನೇ ನೋಡೋಣ ಇಲ್ಲ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಯಾಕಂದ್ರೆ ನಿನ್ನ ತೋರಿಸಿದ್ನಲ್ಲ ಇಲ್ಲಿ ಮತ್ತೆ ಪಾಪ ನಿನ್ನಾದರೂ ತೋರಿಸಲೇ ಇದ್ರೆ ಹೆಂಗೆ ನೋಡಿ ಮ್ಯಾಮ್ ನಾನು ಇಷ್ಟೊತ್ತು ಎಲ್ಲರನ್ನೂ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಆದರೆ ನನಗೆ ಇದುವರೆಗೂ ಯಾರಾದರೂ ಒಬ್ಬರಾದರೂ ಹೇಳಿದಾರ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಸ್ಟ್ಯೂಮ್ಗೆ ನಿನ್ನ ಕಾಸ್ಟ್ಯೂಮ್ಗೆ ನೋಡಿಬಿಟ್ಟೇ ಹೇಳಿರೋದು ಅವನು ವೆರಿ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ಬರು ನಾವು ವೆರಿ ಗುಡ್ ಅಲ್ಲ ತಲೆ ಉಪಯೋಗಿಸಿದಾನಲ್ಲ ಅದು ಹೇಳ್ರಿ ಮುಂದೆ ನೆಕ್ಸ್ಟ್ ಇನ್ನೂ ಹೇಗೆ ತಲೆ ಓಡಿಸ್ತಾರೆ ಅಂತ ನೋಡೋಣ ನೆಕ್ಸ್ಟ್ ರೌಂಡ್ಸಲ್ಲಿ ಸ್ಪಾಟ್ ಅಫಿರಿಯನ್ಸ್ ಚೆನ್ನಾಗಿತ್ತು ಸಾರಿ ಅವರಲ್ಲಿ ಇಂಟರ್ಫೇರ್ ಆಗ್ತಿದ್ದೀನಿ ಸ್ಪಾಟಲ್ಲಿ ಅದನ್ನ ಲೈಕ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ ನಿಮ್ಮ ಮತ್ತೆ ಮಗಳನ್ನ ಕೊಡ್ತಿರೋ ನಾವೆಲ್ಲ ಟೀಮ್ ಸೇರಿ ಕೊಡ್ತೀವಿ ಓಕೆನಾ ಸರ್ ಪ್ಲೀಸ್ ನೀವು ಒಂದೆರಡು ಸಾಲುಗಳನ್ನ ಹಾಡಬೇಕು ಇದನ್ನು ಬಿಟ್ಟು ಒಂದು ಬೇರೆ ಹಾಡಿನ ಎರಡು ಸಾಲುಗಳನ್ನ ಸರ್ ಪ್ಲೀಸ್ ಪ್ರಿಪೇರ್ ಆಗಿಲ್ಲ
ಹಿಂದಿ ಹಿಂದಿ ನಡೀತದೆ ಓಕೆ ಹಿಂದಿ ಸುರುಮೈ ಅಕ್ಕಿಯೋಮೆ ನನ್ನ ಮುನ್ನ ಏಕ ಸಪ್ನಾದೇ ಜಾರಿ ಸುರುಮೈ ಅಕ್ಕಿಯೋಮೆ ನನ್ನ ಮುನ್ನ ಏಕ ಸಪ್ನಾದೇ ಜಾರಿ ನಿಂದಿಯ ಅಕ್ಕಿ ಉಡುತ್ತೆ ಸಾಕಿರಿ ಅಕ್ಕಿಯೊಮ್ಮೆ ಆ ಜಾಸಾತಿರಿ ರಾರಿರಾರು ದೋರಾರಿರು ರಾರಿರಾರು ದೋರಾರಿರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೆ ವಾಯ್ಸ್ ಇದೆ ನಮಗೆ ಅಮೃತ್ ಜೊತೆಗೆ ಒಂದೆರಡು ಸಾಲನ್ನ ಹಾಡ್ಬಿಡಿ ಹಾಡು ಅಲ್ಲ ಅವ್ರ ಅಮ್ಮನೇ ಆಡ್ಬೇಕೀಗ ಯಾಕಂದರೆ ಹಾಂ ಪ್ರಾಕ್ಟೀಸಲ್ಲಿ ನಾವು ನೋಡ್ತಿರ್ತೀವಿ ಅಲ್ಲ ಅವ್ರ ತಾಯಂದರು ಅವರೇ ಹಿಂಗೆ ಹಿಂಗೆ ಹೌದೌದು ಹ್ಞೂ ಒಟ್ಟು ಯಾಕಂದರೆ ತಾಯಂದರು ಮನೆಯಲ್ಲೂ ಕೆಲಸ ಮುಗಿಸ್ಕೊಂಡು ಮಕ್ಕಳಿಂದೇನೂ ಬಿದ್ದು ಪಾಪ ಎಷ್ಟು ಕಷ್ಟಪಡ್ತಾರೆ ಇವ್ರ ತಾಯಿ ಇವರಿಗಂತಲ್ಲ ಎಲ್ಲ ತಾಯಂದ್ರಿಗೂ ಒಂದು ದೊಡ್ಡ ಜೋರಾಗಿ ಚಪ್ಪಲಿ ಯಾವುದೇ ಡೆಡಿಕೇಶನ್ ಭಾಳ ಇದೆ ನಾವು ಬಂದು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬರ್ತೀವಿ ಇಷ್ಟ ಬಿಟ್ಟರೆ ನಮ್ದೇನಿಲ್ಲ ಪ್ರತಿಯೊಂದು ತಾಯಂದ್ರಿಗೆ ದೊಡ್ಡ ಚಪ್ಪಲಿ ಕೊಡಿಸೋದು ತಂದೆರು ಬಟ್ ಅದರಿಂದ ಎಲ್ಲ ಶ್ರಮ ಇರೋದೆಲ್ಲ ತಾಯಂದ್ರದು ಆ ತಾಯಂದ್ರಿಗೆಲ್ಲ ಜೋರಾದ ಚಪ್ಪಾಳೆ ಬರಲಿ ಹಳ್ಳಿ ದಾರಿಯಲ್ಲಿ ರಾಪ ಪಪ ರಪ ಪಾ ಪ ಪ ತಂಪು ಬ್ರೀಜಿನಲ್ಲಿ ರಾಪ ಪಪ ರಪ ಪಾ ಪ ಪ ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನೋ ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನೋ ಮಿಸ್ಟರ್ ಮಾರನು ಹಾರುತ್ತಿವೆ ಲೋಬರ್ಸುಗಳು ಓಡುತ್ತಿವೆ ಕೌಸುಗಳು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಥ್ಯಾಂಕ್ ಯು ದೇವರ ದುಡ್ಡು ಎಂಬ ಚಿತ್ರದ ನಾನೇ ಎಂಬ ಭಾವ ಎಂಬ ಹಾಡನ್ನು ಹಾಡಿದವರು ಪಿ ಬಿ ಶ್ರೀನಿವಾಸರವರು ಇದರ ಒಂದು ಸಂಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಏನು ಅಂತ ಹೇಳಿದರೆ ಈ ಹಾಡನ್ನು ಹಾಡೋ ಹಿಂದಿನ ದಿನ ಪಿ ಬಿ ಶ್ರೀನಿವಾಸರವರ ತಾಯಿಯ ದೇಹಾಂತ ಆಗುತ್ತೆ ಆದರೂ ಕೂಡ ಅವರು ನೆಕ್ಸ್ಟ್ ಡೇ ಬಂದುಬಿಟ್ಟು ರೆಕಾರ್ಡಿಂಗ್ ಸೆಷನಲ್ಲಿ ಈ ಹಾಡನ್ನ ರೆಕಾರ್ಡ್ ಮಾಡ್ತಾರೆ ಅದಾದ ನಂತರ ಮೂವಿ ರಿಲೀಸ್ ಆದಮೇಲೆ ಈ ಸಾಂಗ್ ದೊಡ್ಡ ಹಿಟ್ ಆಗುತ್ತೆ ಸೊ ಅವರ ಸಂಗೀತದ ಕಡೆಗೆ ಅವರಲ್ಲಿರುವಂತಹ ಡೆಡಿಕೇಶನ್ ಹಾಗೆ ಈ ಮಕ್ಕಳಲ್ಲೂ ಕೂಡ ಬರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಪರ್ಫಾರ್ಮರ್ ಆಲ್ರೆಡಿ ಬಂದು ನಿಂತ್ಕೊಂಡು ಬಿಟ್ಟಿದ್ದಾನೆ ಸ್ಟೇಜ್ ಮೇಲೆ ಸೊ ಲೆಟ್ಸ್ ವೆಲ್ಕಮ್ ರವೀಂದ್ರ ಕೃಷ್ಣ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀ ಕೃಷ್ಣ ಹೇಳದೆ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದೆಯೆಂದು ನಂಬಿದೆನೆಯೋ ಶಾಶ್ವತವೆಂದು
ಸುಳ್ಳು ಎಲ್ಲವೂ ಪೊಳ್ಳು ತಿಳಿದೆನು ಇಂದು ನಾನು ಮಿಥ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತರಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಶ್ರೀಕೃಷ್ಣ ಥ್ಯಾಂಕ್ ಯು ಯಾಕಂದರೆ ನಾವು ಬಂದಿರೋಂಥ ನಮ್ಮ ಫೋಟೋದಲ್ಲಿ ನೋಡಿದ್ದು ಬೇರೆ ಹುಡುಗನ ಅಲ್ವಾ ಮ್ಯಾಮ್ ಇದು ರವೀಂದ್ರನೇನಾ ಯಾರೋ ಬೇರೆ ಅಜ್ಜ ಅವ್ರನ್ನ ನೋಡ್ತಾ ಇದ್ದೀನಿ ಸ್ಟೇಜ್ ಮೇಲೆ ಅನಿಸ್ತಾ ಇದೆ ನೀನೇನಾ ನಾನೇ ನೀನೇ ನೀನು ಅಂದ್ರೆ ರವೀಂದ್ರ ರವೀಂದ್ರ ಓಕೆ ನಮ್ಮ ಜಡ್ಜಸ್ಸಿಂದ ಕನ್ಫರ್ಮ್ ಮಾಡ್ಕೋತೀನಿ ನಾನು ನೀನು ರವೀಂದ್ರನ ಅಲ್ವಾ ಅಂತ ರವೀಂದ್ರ ಅವರ ಪೋಷಕರು ವೇದಿಕೆ ಮೇಲೆ ಬರಬೇಕು ಹಾಡು ತುಂಬ ಚೆನ್ನಾಗಿದೆ ವಾಯ್ಸು ತುಂಬ ಚೆನ್ನಾಗಿದೆ ಮೆಲೋಡಿ ಆಗಬೇಕು ಹಾಡು ಆಮೇಲೆ ನೀನು ವರ್ಡಿಂಗ್ಸ್ ಎಲ್ಲ ಅಂತ ಇರೋದು ತುಂಬ ಚೆನ್ನಾಗಿದೆ ಶ್ರುತಿ ಬಗ್ಗೆ ತಾಳದ ಬಗ್ಗೆ ಎಲ್ಲ ಕಡೆ ಗಮನ ಇದೆ ವಾಯ್ಸ್ ಮಾತ್ರ ಮೆಲೋಡಿಯಾಗಿ ಹಾಡಿದೆ ಅಂದರೆ ಆಮೇಲೆ ಸ್ವಲ್ಪ ಎಕ್ಸ್ಪ್ರೆಷನ್ಸು ಬೇಕಿತ್ತು ಬಟ್ ನಿನ್ನ ಕಾಸ್ಟ್ಯೂಮ್ ಮಾತ್ರ ಸೂಪರ್ ಇದೆ ವೆರಿ ಗುಡ್ ನಿನ್ನ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ನಿನ್ನ ವಾಯ್ಸ್ ಮಾತ್ರ ಕಂಟ್ರೋಲ್ ಮಾಡು ಕಂಟ್ರೋಲ್ ಮಾಡ್ಕೊಂಡು ಹಾಡು ಭಾಳ ಚೆನ್ನಾಗಿದೆ ವೆರಿ ಗುಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಸವಿತಾ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ತುಂಬ ಚೆನ್ನಾಗಿ ಹಾಡಿದಪ್ಪಿ ಆದರೆ ನೀನು ತುಂಬ ಭಾವಪೂರ್ಣವಾಗಿ ಹಾಡಬೇಕು ಈ ಹಾಡನ್ನು ಭಾವ ತುಂಬಬೇಕು ಅದರಲ್ಲಿ ಸುಮ್ಮನೆ ಏನೋ ಥರ ಹಾಡ್ದಂಗಲ್ಲ ಮಿಷಿನ್ ಹಾಡ್ದಂಗೆ ಆ ಥರ ಅಲ್ಲ ಬಟ್ ನೀ ಚೆನ್ನಾಗಿ ಹಾಡಿದೆ ಆದರೆ ಸ್ವಲ್ಪ ಭಾವ ಕಡಿಮೆ ಇತ್ತು ಅನ್ನಿಸ್ತದೆ ಅಷ್ಟೇ ಅದ್ರ ಬಗ್ಗೆ ಸ್ವಲ್ಪ ಕೇಳಿ ಕೇಳಿ ಅಭ್ಯಾಸ ಮಾಡು ಸರಿ ಮಲ್ಲಿಕಾರ್ಜುನ್ ಸರ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ರವೀಂದ್ರ ಟ್ಯೂನ್ ಭಾಳ ತಪ್ಪು ಮಾಡಿ ಕೆಲವೊಂದು ಟ್ಯೂನ್ ಮಿಸ್ಟೇಕ್ ಮಾಡಿದೆ ಟ್ಯೂನ್ ಮಿಸ್ಟೇಕ್ ಮಾಡಬೇಡ ನಾನೇ ಎಂಬ ಭಾವ ನೀನು ನಾನೇ ಎಂಬ ಭಾವ ಹಂಗೆ ಮಾಡಬಾರ್ದ ಕೆಲವೊಂದು ಮಿಸ್ ಟ್ಯೂನ್ ಹಾಡು ಕೇಳಿದಷ್ಟು ನಮಗೆ ಟ್ಯೂನ್ಸ್ ನೆನಪುಳಿದಬಿಟ್ಟ ಒಳ್ಳೇದಾಗಲ್ಲ ಥ್ಯಾಂಕ್ ಯು ಸರ್ ರವೀಂದ್ರ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ರವೀಂದ್ರನ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಸೋಂಬೇರಿ ಅಭ್ಯಾಸನೇ ಮಾಡೋದಿಲ್ಲ ಫಸ್ಟ್ ಅಭ್ಯಾಸ ಮಾಡಿದರೆ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು ಆಮೇಲೆ ಸಂತೋಷ್ ಅವರು ಕೊಡೋಂಥ ಸಹಕಾರಕ್ಕೆ ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡಲಿ ಅಂತ ನನ್ನ ಅಪೇಕ್ಷೆ ಥ್ಯಾಂಕ್ ನೋಡು ರವೀಂದ್ರ ಈಗ ನಿಮ್ಮ ಅಪ್ಪ ನಿನ್ನ ದೊಡ್ಡ ಸೀಕ್ರೆಟ್ನ ಆಲ್ರೆಡಿ ಆಡಿಯನ್ಸ್ ಮುಂದೆ ಬಿಟ್ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ನೀನು ಹಾಗಲ್ಲ ಅಂತ ಇನ್ನೂ ಚೆನ್ನಾಗಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಪ್ರೂವ್ ಮಾಡಬೇಕು ಆಯಿತಾ ಸರ್ ಅವರೊಂದಿಗೆ ಒಂದೆರಡು ಸಾಲನ್ನ ಹಾಡಿ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಥ್ಯಾಂಕ್ಸ್ ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ರವೀಂದ್ರ ನೀವೆಲ್ಲ ನೋಡ್ತಾ ಇದ್ದೀರಾ ಇಷ್ಟೊತ್ತು ನಮ್ಮ ಎಲ್ಲ ಸ್ಪರ್ಧಾಳುಗಳು ನಮ್ಮ ತೀರ್ಪುಗಾರರು ಹಾಗೆ ಇವರೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ವಿ3 ಹಾಗೂ ಓಷಿನ್ ಬ್ಯೂಟಿ ಪಾರ್ಲರ್ ಅವರು ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಬೇಕು ಪ್ಲೀಸ್ ಬನ್ನಿ ಮ್ಯಾಮ್ ಚೆಲ್ಸಿ ಅಕ್ಕ ಪ್ಲೀಸ್ ಯಾಕಂದರೆ ಇವರೆಲ್ಲ ಕ್ಯಾಮ್ರಾ ಹಿಂದೆ ಇರುವಂಥ ಸ್ಟಾರ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರು ಇಲ್ಲ ಅಂದರೆ ಇವತ್ತು ಈ ಶೋಗೆ ಮೆರುಗು ಇರ್ತಾ ಇತ್ತು ಆದರೆ ಇಷ್ಟೊಂದು ಮೆರುಗು ಇಲ್ಲ ಅಂತ ಹೇಳೋದಕ್ಕೂ ಸುಳ್ಳಾಗೋದಿಲ್ಲ ಅನಿಸುತ್ತೆ
ಸೊ ನಾನು ಇವ್ರಿಗೆ ಸ್ಪಾನ್ಸರ್ ಆಗಿ ನೀವು ನಮ್ಮ ಶೋಗೆ ಸ್ಪಾನ್ಸರ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಒಂದೆರಡು ಮಾತಿಲ್ಲದೆ ನಾವೇನು ಬೇರೆ ಮ್ಯೂಸಿಕ್ ಶೋಸ್ಗಿಂತ ಕಮ್ಮಿನಾ, ಹೊಸಪೇಟೆಯಲ್ಲಿ ಇನ್ನೂ ಅದ್ಧೂರಿಯಾಗೆ ಮಾಡೋಣ, ನಮ್ಮ ಸಹಕಾರ ನಿಮ್ಮೊಂದಿಗೆ ಇದೆ ಅಂತ ಹೇಳಿದವರು ಇವರು ಜೋವಾ ಹಾಗೂ ಚೆಲ್ಸಿ ಅವರು. ನಿಮ್ಗೆ ಹೇಗೆ ಅನಿಸು ನಮ್ಮ ಕಾರ್ಯಕ್ರಮವನ್ನು ಇವತ್ತು ನೋಡಿಬಿಟ್ಟು? ಫಸ್ಟ್ ಆಫ್ ಆಲ್ ನಮಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಇದರ ಭಾಗವಾಗಬೇಕಾ, ಲೈಕ್ ಕನ್ನಡ ನನ್ನ ಸ್ವಲ್ಪ ಮಿಸ್ ಆಗ್ತಾ ಇದೆ, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಕಿ ದ್ಯಾಟ್ ಯು ಗೇವ್ ಮಿ ದಿಸ್ ಅಪರ್ಚುನಿಟಿ ಆ್ಯಂಡ್ ವೆರಿ ಹ್ಯಾಪಿ. ಇನ್ ಫ್ಯೂಚರ್ ಆಲ್ಸೋ ಪ್ಲೀಸ್ ಕನ್ಸಿಡರ್ ಅಸ್ ಫಾರ್ ಎನಿ ಈವೆಂಟ್ಸ್, ವಿ ಆರ್ ಆಲ್ವೇಸ್ ದೇರ್ ವಿತ್ ಯು. ಇನ್ನೂ ನೀವು ಹೀಗೆ ಒಂದು ಮಾತು ಹೇಳಿದ್ರೆ ಸಾಕು, ನಾವು ನಮ್ಮೊಂದಿಗೆ ನಮ್ಮ ಆಡಿಯನ್ಸ್ ಕೂಡ ರೆಡಿ ಆಗಿಬಿಡ್ತಾರೆ. ನೆಕ್ಸ್ಟ್ ಏನೇ ಈವೆಂಟ್ಸ್ ಇರಲಿ, ವೆಡ್ಡಿಂಗ್, ಬರ್ಡೇಸ್, ಪಾರ್ಟೀಸ್ ಎಲ್ಲ, ಸೊ ಎಲ್ರಿಗೂ ಗೊತ್ತಾಯಿತು ಅಲ್ವಾ ನೆಕ್ಸ್ಟ್ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ? ಸೊ ವೆರಿ ರೀಸನಬಲ್ ಪ್ರೈಸಸ್ಲಿ ವೆರಿ ವಂಡರ್ಫುಲ್ ಮೇಕಪ್ನ ಮಾಡ್ತಾ ಇದ್ದಾರೆ ನಮ್ಮ ಈ ಟೀಮ್ ಅವರು. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ಕೋಆಪ್ರೇಷನ್. ಥ್ಯಾಂಕ್ ಯು, ಇಟ್ ವಾಸ್ ಅ ಪ್ಲೆಸೆಂಟ್ ಹ್ಯಾವಿಂಗ್ ಯು ಹಿಯರ್. ನಮ್ಮ ಇಬ್ಬರು ಅಕ್ಕ ತಂಗಿಯರಿಗೆ, ನಮ್ಮ ತಂಡದ ಎಲ್ಲ ಹಿರಿಯರು, ಹಾಗೆ ನಮ್ಮ ಒಂದು ಪುಟಾಣಿಗಳಿಗೆ ಇಷ್ಟೊಂದು, ಯಾಕಂದರೆ ಸರ್ 2 ಗಂಟೆಗೆ ಬಂದಿದ್ದಾರೆ ಅವರು, ಸುಮಾರು 7 ತಾಸು. ಸೊ ಅಷ್ಟು ಒಂದು ಮಕ್ಕಳನ್ನ ನಾವು 18 ಜನ ಅಂದಾಗ ನಾನು ಒಪ್ತಾರ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಅವರೇ ಹೇಳಿದರು ಆಯ್ತು ನಾವು ಮಾಡ್ತೀವಿ ಅಂತ. ಮತ್ತೊಮ್ಮೆ ಒಂದ್ಸರಿ ಜೋರಿಗೆ ಚಪ್ಪಾಳೆ ಹಾಕಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿ ತ್ರೀ ಸ್ಕಿನ್ ಹೇರ್ ಮೇಕಪ್ ಅಕಾಡೆಮಿ ಇನ್ ಅಸೋಸಿಯೇಷನ್ ವಿತ್ ಓಷನ್ ಬ್ಯೂಟಿ ಪಾರ್ಲರ್. Great skin and hair doesn't happen by chance. It happens by appointment. We offer services like facial, pedicure, manicure, hair treatment, skin treatment, simple and bridal makeovers, self-grooming classes and many more, along with exciting offers. What are you waiting for? Book your appointment and enjoy the luxurious treatment at reasonable price. V3 in association with Ocean Beauty Parlor, Hosapete. ಡಾಕ್ಟರ್ ರಾಜ್ಕುಮಾರ್ ಆರ್ತಿ ಹಾಗೂ ಜಯಂತಿಯರವರ ನಟನೆಯ ಕಸ್ತೂರಿ ನಿವಾಸದ ಎಲ್ಲೇ ಇರು ಹೇಗೆ ಇರು ಎಂಬ ಹಾಡನ್ನು ಪ್ರದರ್ಶಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಅವರ ಶಾಲೆಯ ಕಲ್ಚರಲ್ ಮಿನಿಸ್ಟರ್ ದಿವ್ಯಾ. ಪರ್ಫಾರ್ಮೆನ್ಸ್ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ದಿವ್ಯಾ ಹೆಸರು. ಅದ್ರ ಕೆಲವು ಸಂಗತಿ ಮಿಸ್ಟೇಕ್ ಮಾಡಿದೆ, ಹಾಡು ಚೆನ್ನಾಗಿ ಹಾಡಿದೆ. ಆಮೇಲೆ ನೀನು ಎಲ್ಲೇ ಇರು ಅನ್ನ, ಎಲ್ಲೇ ಇರು ಹೇಗೆ ಇರು ಎಂದೆಂದು ಸ್ವಲ್ಪ ಗಮನ ಕೊಡ್ಬೇಕವನಾ? ಓಕೆ ಸರ್. 5ನೇ ಕ್ಲಾಸ್ ಇದ್ದಾಗ ಚೆನ್ನಾಗಿ ಹಾಡ್ತಿದ್ದೆ ನೀನು, ಭಾಳ ಚೆನ್ನಾಗಿದ್ದ ನೀವು ತಂಬೂರಿ ಮಿಡಿದು ಹಾಡ್ತಿದ್ದಿಲ್ಲ? ಹೌದಲ್ಲ. ಈ ದೊಡ್ಡಳಾಗಿ ಪ್ರಾಕ್ಟೀಸ್ ಬಿಟ್ಟಿ ಕರೆಕ್ಟ್ ಹೌದಲ್ಲ? ಹ್ಞೂ ಅದೇ ಅವು ಹ್ಞೂ ಅಂತ ಒಪ್ಕೊಂತಾಳೆ ಕರೆಕ್ಟ್. ಹಾಂ ಆಯ್ತು, ಥ್ಯಾಂಕ್ಸ್ ಅಮ್ಮ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸವಿತಾ ಮೇಡಮ್ ಅವರು ಏನು ಹೇಳ್ತಾರಂತ ಕೇಳೋಣ. ತುಂಬ ಚೆನ್ನಾಗಿ ಹಾಡ್ದಿ. ಪಿ ಸುಶೀಲಾ ಅವ್ರು ನೆನಪು ಮಾಡಿಕೊಟ್ಟಿದ್ದ ನನಗೆ. ಥ್ಯಾಂಕ್ ಯು ಮ್ಯಾಮ್. ಅಂಥ ಅದ್ಭುತ ಗಾಯಕಿ. ಆಮೇಲೆ ಜಿ ಕೆ ವೆಂಕಟೇಶ್ ಸರ್ ಅವ್ರದ್ದು ಸಂಗೀತ ಸಂಯೋಜನೆ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಬಾಳೆಂಬ ಪದ ಆತರ ನೀ ದೇವನಾದೇ ಕರುಣಾಳು ನೀನು ಆಧಾರವಾದೆ ಮನದಲ್ಲಿ ನೀ ತುಂಬಿರು. ಥ್ಯಾಂಕ್ ಯು ಮ್ಯಾಮ್, ವಾಟ್ ಅ ವಾಯ್ಸ್ ಯು ಹ್ಯಾವ್. ತುಂಬ ಚೆನ್ನಾಗಿ ಹಾಡ್ದಿ. ಸ್ವಲ್ಪ ಅಭ್ಯಾಸ ಮಾಡಿ ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ದಿವ್ಯ ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್? ಚೆನ್ನಾಗಿ ಅನಿಸ್ತು ಮೇಡಮ್. ಸಂತೋಷ್ ಸರ್ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರ್ ನೀವೇನು ಹೇಳ್ತೀರಾ ದಿವ್ಯ ಅವ್ರ ಬಗ್ಗೆ? ಸ್ವಲ್ಪ ಅಭ್ಯಾಸ ಆಗ್ಬೇಕಾಗಿತ್ತು, ಅದು ಪರವಾಗಿಲ್ಲ ಮ್ಯಾಮ್. ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಮ್ಯಾಮ್ ಸಂಗೀತ. ಥ್ಯಾಂಕ್ ಯು ಸರ್. ಅವರೊಂದಿಗೆ ಎರಡು ಸಾಲನ್ನ ಹಾಡಿ ನಮ್ಮೊಂದಿಗೆ. ಎಲ್ಲೇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ದಿವ್ಯ. ಶಿವರಾಜ್ ಕುಮಾರ್ ಹಾಗೂ ತಾರಾರವರ ನಟನೆಯ ರಣರಂಗ ಚಿತ್ರದ ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಂಗೀತ ಬಿ. ಕಾಯಿ ಕಹಿ ಮುಖದವನು ಮೆ
ಪರ್ಫಾರ್ಮೆನ್ಸ್ ಲತಾ ಮೇಡಮ್ ಅವ್ರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಸಂಗೀತ ಬರ್ತಾ ಬರ್ತಾ ಚೆನ್ನಾಗಿ ಮಾಡಿಕೊಂಡೆ ವಾಯ್ಸ್ನ, ನೀನು ಶ್ರುತಿ ಕಡೆ ಗಮನ ಕೊಡಬೇಕು, ಟ್ರ್ಯಾಕ್ ಕಡೆ, ಟ್ರ್ಯಾಕು ಹೆಚ್ಚು ಕಡಿಮೆ ಆಗ್ತಾ ಇದೆ, ನಿನ್ನ ವಾಯ್ಸು ಎಲ್ಲಿ ತಗೋಬೇಕು? ಸಂಜೆಯಲ್ಲಿ ನಮ್ಮೂರಲ್ಲಿ ಗಂಗಾಳಿ ನೀವೇಗೆಂದು ಅದನ್ನು ಬರ್ತಾ ಬರ್ತಾ ಪರವಾಗಿಲ್ಲ ಚೇಂಜ್ ಮಾಡಿಕೊಂಡೆ ವಾಯ್ಸು. ಸ್ಟಾರ್ಟಿಂಗಲ್ಲಿ ಮತ್ತೆ ಶ್ರುತಿ ಹೋಗ್ತಾ ಇತ್ತು, ತಾಳದ ಕಡೆ ಸ್ವಲ್ಪ ಗಮನ ಕೊಡಬೇಕು, ಶ್ರುತಿ ಕಡೆ ಗಮನ ಕೊಡಬೇಕು. ಓಕೆ ಓಕೆ ಓಕೆ. ಆಲ್ ದ ಪರ್ಫಾರ್ಮೆನ್ಸ್ ಲತಾ ಮೇಡಮ್ ಅವ್ರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಸಂಗೀತ ಬರ್ತಾ ಬರ್ತಾ ಚೆನ್ನಾಗಿ ಮಾಡಿಕೊಂಡೆ ವಾಯ್ಸ್ನ, ನೀನು ಶ್ರುತಿ ಕಡೆ ಗಮನ ಕೊಡಬೇಕು, ಟ್ರ್ಯಾಕ್ ಕಡೆ, ಟ್ರ್ಯಾಕು ಹೆಚ್ಚು ಕಡಿಮೆ ಆಗ್ತಾ ಇದೆ, ನಿನ್ನ ವಾಯ್ಸು ಎಲ್ಲಿ ತಗೋಬೇಕು? ಸಂಜೆಯಲ್ಲಿ ನಮ್ಮೂರಲ್ಲಿ ಗಂಗಾಳಿ ನೀವೇಗೆಂದು ಅದನ್ನು ಬರ್ತಾ ಬರ್ತಾ ಪರವಾಗಿಲ್ಲ ಚೇಂಜ್ ಮಾಡಿಕೊಂಡೆ ವಾಯ್ಸು. ಸ್ಟಾರ್ಟಿಂಗಲ್ಲಿ ಮತ್ತೆ ಶ್ರುತಿ ಹೋಗ್ತಾ ಇತ್ತು, ತಾಳದ ಕಡೆ ಸ್ವಲ್ಪ ಗಮನ ಕೊಡಬೇಕು, ಶ್ರುತಿ ಕಡೆ ಗಮನ ಕೊಡಬೇಕು. ಓಕೆ 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 ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸವಿತಾ ಮೇಡಮ್ ಅವರು ಏನು ಹೇಳ್ತಾರಂತ ಹಾಡಿಗೆ ಒಳ್ಳೆ ನ್ಯಾಯ ಕೊಟ್ಟಿ ನೀನು, ಗುಡ್. ಅದು ಸ್ವಲ್ಪ ಟಫ್ ಇದೆ ಹಾಡು, ಬಟ್ ತುಂಬ ಚೆನ್ನಾಗೇ ಹಾಡ್ದಿ ನೀನು. ಅಲ್ಲೊಂದು ಈ ಎರಡು ಸಂಗತಿ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಕೊಡು. ಬ್ಯೂಟಿಫುಲ್ ಸಿಂಗಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮಲ್ಲಿಕಾರ್ಜುನ್ ಸರ್ ಅವರು ಏನು ಹೇಳ್ತಾರಂತ ಕೇಳೋಣ. ಆಮೇಲೆ ಸಂಗೀತಕ್ಕೆ ಬಂದಾಗ ಕಷ್ಟದ ಹಾಡಾಕೆ ಮಾಡ್ಕೋಬಾರ್ದು, ಅರ್ಧತೆನವ ಕಡ್ಡಿ. ಶ್ರಾವಣಿ ಕಟ್ಟಿಗೆ ಸಂಗೀತ ಇಬ್ಬರು ಸೇಮ್ ಇದಾರಲ್ಲ, ಸ್ವಂತ ಕರೆಕ್ಟಲ್ಲ ಸಂತೋಷ ಅಕ್ಕ ತಂಗಿರಿಬ್ರು. ಹಾಂ, ಕಷ್ಟದ ಹಾಡು ಆಡ್ಕೋಬೋದು. ಆಮೇಲೆ ನಿಂದನಿ ಹೀಗೆ ಬೇರೆ ಇದೆ, ಅವಾಗ ನಿನ್ನ ನಮ್ಮ ಕಡೆ ಹಾಡ್ಬೇಕಾದ್ರೆ ಬೇರೆ ಇದೆ. ಚೆನ್ನಾಗಿದ್ದ ನೀನು, ಚೆನ್ನಾಗಿ ಮೇಂಟೈನ್ ಮಾಡಿದೆಯಾ, ಚೆನ್ನಾಗಿ ಹಾಡಿದೆ, ಖುಷಿ ಆಯಿತು. ಹಾಂ, ಕೆಲವು ಸಂಗತಿಗಳು ಮಿಸ್ಟೇಕ್ ಆದವು, ಅವು ಬಂದ ಸಂದರ್ಭದಲ್ಲಿ ಸರಿ ಮಾಡ್ಕೋಣ. ಏನಮ್ಮ? ಹಾಂ ಆಯಿತು. ಥ್ಯಾಂಕ್ ಯು ಸರ್. ಸಂಗೀತ ಅವ್ರ ಬಗ್ಗೆ ನೀವೇನು ಹೇಳ್ತೀರಮ್ಮ? ಎಲ್ರಿಗೂ ನಮಸ್ಕಾರ. ಇದು ಈ ಅವಕಾಶವನ್ನು ಒದಗಿಸಿಕೊಟ್ಟ ಸಂತೋಷ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಸರ್ ಸಂತೋಷ್ ಅವರು. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವಳು ಪ್ರಾಕ್ಟೀಸ್ ಮಾಡಿದ್ದಾಳೆ, ಆದರೆ ಅವಳು ಶಾಸ್ತ್ರೀಯ ಸಂಗೀತ ಕಲಿತಾ ಇದೆ ಅಲ್ವಾ, ಅದಕ್ಕೆ ಸಿನಿಮಾ ಸಾಂಗ್ ಎಲ್ಲ ಅವಳಿಗೆ ಇದಾಗ್ತಾಯಿಲ್ಲ ಮೇಡಮ್. ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್. ಇನ್ನೂ ಪ್ರಾಕ್ಟೀಸ್ ಮಾಡೋದಂತ ಹೇಳಿ ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋದೇ ನಮ್ಮ ಆಶೆ. ಅವ್ರ ಗುರುಗಳಾದ ಮಲ್ಲಿಕಾರ್ಜುನ್ ಸರ್ ಹತ್ರ ಕಲಿತಾ ಇದ್ದಾಳು ಅವಳು, ಹಿಂದೂಸ್ತಾನಿ ಸಂಗೀತ. ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸಂಗೀತ ಅವರೊಂದಿಗೆ ನೀವು ಒಂದೆರಡು ಸಾಲನ್ನ ಹಾಡಬೇಕು. ಮುಸ್ಸಂಜೆಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನೆ ಬರಲಾರೇನೆ ಒಬ್ಬಳೆ ನಾನು ಎಂದು ಮುಸ್ಸಂಜೆಲಿ ತಂಗಾಳಿಲಿ ಸಂಗಾಳಿ ಸೇವೆಗೆಂದು ಬರಲಾರೇನೆ ಬರಲಾರೇನೆ ಒಬ್ಬಳೆ ನಾನು ಎಂದು. ಆಮೇಲೆ ಜ್ಯೋತಮ್ಮ ಹೇಳಿದ್ರೆ ನೋಡಿ ನಿಮ್ಮಮ್ಮ ಕಡೆದ್ರೆ ಹೇಳಿದ್ರೆ ಆಗಲ್ಲ ಆಗಲ್ಲ. ಆಮೇಲೆ ವಿಶೇಷ ಜ್ಯೋತಮ್ಮ ರೊಟ್ಟಿ ಭಾಳ ಚೆನ್ನಾಗಿ ಮಾಡ್ತಾಳೆ, ಅಡಿ ರೊಟ್ಟಿ ಅಡಿಗೆ ಭಾಳ ಸ್ಪೆಷಲ್ ಅಮ್ಮ. ಮತ್ತೆಲ್ಲರೂ ಊಟಕ್ಕೆ ಹೋದಿರಾ? ಸಾಮ್ಯರು ಚಲೋ ಹಾಡ್ತಾರೆ, ಅವರಿಬ್ಬರು ಚಲೋ ಹಾಡ್ತಾರೆ, ಗಂಡ ಹೆಂಡತಿ. ಯಾಕೆ ಹಾಡ ಮಗಳು ಹುಟ್ಟಿದಾಳೆ ಇಷ್ಟೇ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸಂಗೀತ. ರಾಜ್ಕುಮಾರ್, ಕಲ್ಪನಾ ಹಾಗೂ ವಿಷ್ಣುವರ್ಧನ್ ರವರ ನಟನೆಯ ಗಂಧದ ಗುಡಿ ಚಿತ್ರದ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಎಕ್ಸ್ಪ್ರೆಷನ್ ಕ್ವೀನ್ ದುರ್ಗಾ ಪೂಜಾ. ಎಲ್ಲಿ
ತಗೊಳಿಟ್ಟು ನಿನ್ನನ್ನು ನಗಿಸು ಎನ್ನುತ್ತಿರುವ ಕೋಪ ಬಿಟ್ಟು ಚುಕ್ಕಿಗಳಷ್ಟು ಕೋಪ ಬಿಟ್ಟು ಚುಕ್ಕಿಗಳಷ್ಟು ಎನಸಿ ಏಳು ಬಾ ಮಾಮ ಎನಸಿ ಏಳು ಬಾ ಮಾಮ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ನಿನ್ನನ್ನು ಬಿಟ್ಟು ಎಂದಿಗೆ ನಾನು ದೂರ ಹೋಗಲ್ಲ ಧನ್ಯವಾದಗಳು ಕವಿತಾ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಅಭ್ಯಾಸ ಮಾಡೋ ಪುಟ್ಟ ನೀನು ತುಂಬ ಅಭ್ಯಾಸ ಮಾಡಬೇಕು ಈ ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ ಚಿ ಉದಯ ಶಂಕರ್ ಅವರ ರಚಿಸಿರೋದಿದು ಇವ್ರು ನೆನೆಸ್ಕೋಬೇಕು ಎಲ್ಲರನ್ನೂ ಒಬ್ಬರೊಬ್ಬರನ್ನ ಸಾಹಿತಿಗಳನ್ನ ಸಂಗೀತಗಾರನ್ನ ನೆನೆಸ್ಬೇಕು ಹಳೆ ಹಾಡುಗಳಲ್ಲೇ ಅಂತ ಎಲ್ಲೂ ಹೋಗಲ್ಲ ನಾನ ಎಲ್ಲೂ ಹೋಗಲ್ಲ ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಬರ್ಬೇಕು ಇವೆಲ್ಲ ಥ್ಯಾಂಕ್ ಯು ಮ್ಯಾಮ್ ಮಲ್ಲಿಕಾರ್ಜುನ್ ಸರ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ದುರ್ಗಾ ಪುಟ್ಟಿ ಹಾಡು ಭಾಳಷ್ಟು ಕೇಳ್ಬೇಕನ್ನ ಅದು ಕೇಳಿ ಹೆಂಗೈತೆ ಹಂಗೆ ಹಾಡೋ ಪ್ರಯತ್ನ ಮಾಡ್ಬೇಕಾ ಮೇಡಮ್ ಲತಾ ಮೇಡಮ್ ಹೇಳ್ದಂಗೆ ಶ್ರುತಿ ಲಯ ಇವನ್ ಲಯ ಇವನ್ನೆಲ್ಲ ತಾಳದ ಬಗ್ಗೆ ಅವನ್ನೆಲ್ಲ ನೋಡ್ಕೊಬಿಟ್ಟ ಆಯ್ತಮ್ಮ ಥ್ಯಾಂಕ್ ಯು ಸರ್ ದುರ್ಗಾ ಅವ್ರ ಬಗ್ಗೆ ನೀವೇನು ಹೇಳ್ತೀರಮ್ಮ ಎಕ್ಸಾಮ್ಸ್ ಇದಾವೆ ಅವಳಿಗೆ ಹಂಗಾಗಿ ಸ್ವಲ್ಪ ತಾಳದ ಕಡೆಗೆ ಮಿಸ್ಟೇಕ್ ಆಯ್ತು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬನ್ನಿ ಅವರೊಂದಿಗೆ ಒಂದೆರಡು ಸಾಲನ್ನ ಹಾಡಿ ಮೇಡಮ್ ನೀವು ಯಾವ್ದು ಪ್ರಾಕ್ಟೀಸ್ ಮಾತಾಡಿದ್ರು ನಾನು ಬಡವಿ ಅದು ಪ್ರಾಕ್ಟೀಸ್ ಮಾಡ್ರಿ ನೀವು ಅದನ್ನ ಹಾಡ್ರಿ ದುರ್ಗಪ್ಪ ನೀವಿಬ್ರು ಸೇರಿ ಅದನ್ನ ಹಾಡ್ರಿ ನಮ್ಮ ಮರಿಯಪ್ಪ ಮತ್ತು ನಮ್ಮ ತಂಗಿ ಸೇರಿಬ್ರು ನಾನು ಬಡವಿ ಅದನ್ನ ಹಾಡ್ರಿ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ನಿನ್ನನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗಲ್ಲ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಧನ್ಯವಾದ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದುರ್ಗಾ ಆಡಿಯನ್ಸ್ ಕೂಡ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಇನ್ನೂ ಒಂದೆರಡು ಪರ್ಫಾರ್ಮೆನ್ಸ್ ಇದೆ ಪ್ಲೀಸ್ ನಿನ್ನ ಹೆಸರ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಅವರ ತಾಯಿಯ ಮುದ್ದಿನ ಮಗಳು ಆದರೆ ನಮ್ಮ ಸ್ಪರ್ಧಿಗಿಂತ ಅವರ ಅಮ್ಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅಪ್ಪ ಅವ್ರು ಪರ್ಫಾರ್ಮ್ ಮಾಡುವಾಗ ಸೊ ಲೆಟ್ಸ್ ವೆಲ್ಕಮ್ ಸುಮೇಧಾ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸುಮೇಧಾ ಹಾಂ ಸರ್
ಭಾವಪೂರ್ಣವಾಗಿ ಹಾಡಿದೆ ಕರೆಕ್ಟ್, ಆದರೆ ನೀನು ಸ್ವಲ್ಪ ಪಿಚ್ ಕಡಿಮೆ ಮಾಡಿಕೊಂಡು ಓಪನ್ ವಾಯ್ಸಲ್ಲಿ ಹಾಡ್ಬೋದಿತ್ತು. ಓಕೆ ಸರ್. ಹಾಂ, ಅದನ್ನು ನೀನು ರೂಢಿ ಮಾಡಿ. ಅಂದರೆ ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ, ನಾವು ಆ ಟ್ರ್ಯಾಕ್ ಫಾಲೋ ಮಾಡಬಾರ್ದು. ಅಂದರೆ ನಮ್ಮ ಧ್ವನಿ ಎಲ್ಲಿಗೆ ಇರ್ತದೋ ಅಲ್ಲಿಗೆ ನಾವು ಹಾಡ್ಬೇಕು, ಅವಾಗ ಹಾಡಿಸೋ ಒಂದು ಚೆನ್ನಾಗಿ ಕೇಳ್ತವೆ. ನಾವೇನು ಮಾಡ್ತೀವಿ, ಟ್ರ್ಯಾಕ್ ಇಲ್ಲಿರ್ತ ಅಲ್ಲೇ ಹಾಡೋಕೆ ಪ್ರಯತ್ನ ಮಾಡ್ತೀವಲ್ಲ, ಅವಾಗ ಧ್ವನಿ ನಮ್ಮ ಹಾಡು ಸರಿ ಕೇಳಲ್ಲ. ಅಂದರೆ ಉದಾಹರಣೆ, ನೀನು ಅಂತರ ಚರಣ ಹಾಡ್ಬೇಕಾದ್ರೆ ಶಬ್ದಗಳ ಸ್ಪಷ್ಟತೆ ಕಡಿಮೆ ಇತ್ತು, ಅಲ್ಲಿ ಆ ಟ್ಯೂನ್ ಇತ್ತು, ಸ್ಪಷ್ಟತೆ ಶಬ್ದಗಳ ಸ್ಪಷ್ಟತೆ ಕಡಿಮೆ ಇತ್ತು. ಹಾಗಕ್ಕೆ ನಾವು ಹಾಡು ಕರೆಕ್ಟಾಗಿ ಕೇಳಬೇಕಾಗಿತ್ತಂದರೆ ನಮ್ಮ ಪಿಚ್ಚಿಗೆ ನಾವು ಟ್ರ್ಯಾಕ್ ಅಡ್ಜಸ್ಟ್ ಮಾಡಬೇಕು. ಹಾಂ, ನೀನು ಎಲ್ಲೇ ಹಾಡೋಕೆ ಹೋಗು, ಪಟ್ಟು ನಿನ್ನ ಪಿಚ್ ಎಷ್ಟೇ, ನಿನ್ನ ಧ್ವನಿ ಎಲ್ಲಿಗೆ ಆಡ್ತಿ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಸ್ಟಾರ್ಟ್ನ. ಓಕೆ ಸರ್. ಚೆನ್ನಾಗಿ ಆಡಿದೆ ಬಿಟ್ಟು. ಹಾಂ, ಥ್ಯಾಂಕ್ ಯು ಸರ್. ಸವಿತಾ ಮೇಡಮ್ ಅವರು ಏನು ಹೇಳ್ತಾರಂತ ಕೇಳೋಣ. ತುಂಬ ಚೆನ್ನಾಗಿ ಹಾಡ್ದಿ, ಭಾವಪೂರ್ಣವಾಗಿ ಹಾಡ್ದಿ, ಹಾಡು ಚಾಯ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಗುಡ್ ಚಾಯ್ಸ್. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್. ಲತಾ ಮೇಡಮ್ ಅವರು ಏನು ಹೇಳ್ತಾರಂತ ಕೇಳೋಣ. ತುಂಬ ಚೆನ್ನಾಗಿತ್ತಮ್ಮ, ಹಾಡು ತುಂಬ ಚೆನ್ನಾಗಿತ್ತು, ನಿನ್ನ ಕಾಸ್ಟ್ಯೂಮು ಚೆನ್ನಾಗಿದೆ, ಬಟ್ ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು, ಬಟ್ ನೀನು ಹಾಡೋದ್ರ ಕಡೆ ಗಮನ ಕೊಟ್ಟು ಇನ್ನೂ ಚೆನ್ನಾಗಿ ಹಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಈಗಲೂ ತುಂಬ ಚೆನ್ನಾಗಿ ಹಾಡಿದ್ಯಾ, ಬಟ್ ಕೆಲವು ಕಡೆ ಸಂಗತಿಗಳು ಮಾತ್ರ ಮೇಡಮ್ ಹೇಳಿದ್ರಲ್ಲ, ಅದೇ ರೀತಿ ಸಂಗತಿಗಳು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಅಷ್ಟು ಬಿಟ್ಟರೆ ಇನ್ನು ತಾಳ ಶ್ರುತಿ ಎಲ್ಲ ಕರೆಕ್ಟಾಗಿತ್ತು. ಹಾಂ, ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡು, ಚೆನ್ನಾಗಾಗತ್ತೆ. ಓಕೆ ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅವರೊಂದಿಗೆ ಒಂದೆರಡು ಸಾಲನ್ನ ಹಾಡಿ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಥ್ಯಾಂಕ್ ಯು. ಇನ್ನೊಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಳೆದ ರೌಂಡ್ ಮುಗಿದ ತಕ್ಷಣ ನಮಗೆ ಕೇವಲ ಒಂದು ವಾರ ಟೈಮ್ ಇತ್ತು. ಈಗ ನೆಕ್ಸ್ಟ್ ರೌಂಡ್ಗೆ ನಾವು ಈ ಥರ ಕಾಸ್ಟ್ಯೂಮ್ ಎಲ್ಲ ಮಾಡಿ ಪ್ಲ್ಯಾನ್ ಮಾಡಬೇಕಂತ ಇದ್ದೀವಿ, ರೆಟ್ರೋ ಥೀಮ್ ಮಾಡಬೇಕಂತ ಇದ್ದೀವಿ ಅಂತ ಹೇಳಿದಾಗ ಎಲ್ಲ ಪೇರೆಂಟ್ಸು ಪರವಾಗಿಲ್ಲ, ನಾವು 1 ವೀಕ್ ಆದರೂ ಪರವಾಗಿಲ್ಲ, ನಾವು ಕಾಸ್ಟ್ಯೂಮ್ಸ್ನ ಅರೇಂಜ್ ಮಾಡ್ತೀವಿ ಅಂತ. ಇನ್ನು ಕೆಲವರು ಪಾಪ ಎರಡೆರಡು ಮೂರು ದಿನ ಮ್ಯಾಮ್ ಎಲ್ಲ ಅಂಗಡಿಗಳಿಗೆ ಸುತ್ತು ಬಂದಿದ್ದಾರೆ, ಒಂದಾದ್ಮೇಲೆ ಒಂದು ಕಾಸ್ಟ್ಯೂಮ್ಸ್ನ ಕಳಿಸ್ತಾ ಇದ್ದಾರೆ, ಮ್ಯಾಮ್ ಇದು ಓಕೆನಾ ಸರ್, ಇದು ಓಕೆನಾ ಅಂತ. ಸೊ ಎಲ್ಲ ಪೇರೆಂಟ್ಸ್ಗೆ ಜೋರಾದ ಚಪ್ಪಾಳೆ ಬರಲಿ, ಅವರ ಮಕ್ಕಳು ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅವರು ಇಲ್ಲಿ ಬಂದು ವೇದಿಕೆ ಮೇಲೆ ಹಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇನ್ ಕಾರಣ ಅವರ ತಂದೆ ತಾಯಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸುಮಿತಾ. ಅನಂತ್ನಾಗ್ ಕಲ್ಪನಾ ಹಾಗೂ ಕೆ ಎಸ್ ಅಶ್ವಥ್ರವರ ನಟನೆಯ ಬಯಲುದಾರಿ ಚಿತ್ರದ ಎಲ್ಲಿರುವೆ ಮನವ ಕಾಣುವ ರೂಪಸಿ ಎಂಬ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಲಾಸ್ಟ್ ರೌಂಡ್ನ ಬೆಸ್ಟ್ ಪರ್ಫಾರ್ಮರ್ ಪ್ರತೀಕ್.
ಪ್ರತೀಕ್ ಅವರ ಮನವ ಕಾಡುವಂತಹ ರೂಪಸಿ ಎಲ್ಲಿದಳೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಅವರ ತನ್ನ ತಾಯಿಯನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ರತೀಕ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಪ್ರತೀಕ್ ಕೇಳುತ್ತಾ, ನೀನು ಮೊದಲೇದು ಪಿಚ್ ಕಡಿಮೆ ಮಾಡ್ಕೋಬೇಕಿತ್ತು. ಸಂತೋಷ್ ಎಷ್ಟು ಕಡಿಮೆ ಸಂತೋಷ ಹುಡುಗ? ಮೈನಸ್ ಟು ಸಿಕ್ಸ್ ಆಡೋದು ಪರವಾಗಿದ್ದಿಲ್ಲ ಅಂತ ಅನ್ಸುತ್ತೆ ನಾನು. ಹೌದನ್ರಿ, ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಶ್ರಾವಣಿ ತೋರಿಸಿಯಪ್ಪ, ಮತ್ತೆ ಇಲ್ಲ ಪಕ್ಕದಲ್ಲಿದ್ದಳು ಅಂತೇಳಿ ತೋರಿಸ್ಬೇಡ. ನೀನು ಚೆನ್ನಾಗಿ ಹಾಡ್ತೀಯ, ಬಟ್ ನನಗೆ ಬೇಜಾರಾಗಿದ್ದೆ ಅಂತಂದರೆ ಅವಾಗ ಭಾಳ ಚೆನ್ನಾಗಿ ಆಡಿದ್ದೆ, ಈಗ ಪಿಚ್ಚು ನಿನಗೆ ಹೆಚ್ಚು ಕಡಿಮೆ ಆಗಿ ಹಾಡು ಕೆಟ್ಟು ನಿಂದು ಅಷ್ಟೇ. ಅವ್ರು ಚೆನ್ನಾಗಿ ಹಾಡು ಹುಡುಗ ನೀನು, ಬಟ್ ನಿನ್ನ ಪಿಚ್ಚು ಹೆಚ್ಚು ಕಡಿಮೆ ಹಾಡು ಕೆಟ್ಟೋಯ್ತು. ಇರಲಿ, ನೆಕ್ಸ್ಟ್ ಚೆನ್ನಾಗಿ ಮಾಡು. ಥ್ಯಾಂಕ್ ಯು ಸರ್. ಸವಿತಾ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಈ ಪಿಚ್ಚು ಈ ಥರ ಕಡಿಮೆ ಈ ಥರ ಮಾಡ್ಕೋತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕೆ ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಂಗೆ ಗೊತ್ತಾಗ್ಲಿಲ್ವಾ? ಮಾಡಿದೆ. ಹಾಂ, ಲಾಸ್ಟ್ ಟೈಮ್ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಈ ಥರ ನೀನು ಮಾಡ್ತಿ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಸ್ವಲ್ಪ ಗೆಸ್ ಮಾಡಿ ಅದನ್ನು ಸುರಶ್ರುತಿ ಕೇಳಿಕೊಂಡು ಅದಕ್ಕೆ ಕ್ಯಾಚ್ ಮಾಡ್ಬೇಕು ನೀನು, ಆ ರೀತಿ ಅಭ್ಯಾಸ ಮಾಡಬೇಕು. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಇಲ್ಲಿದೆ ಅದು, ನೀವೊಂದು ಸ್ವಲ್ಪ ಕಡಿಮೆ ಹಾಡಿದೆ, ಸ್ವಲ್ಪ ನೋಡಿ ಕೇಳ್ಕೊ, ಇನ್ನೊಂದ್ಸರಿ ಕೇಳಿಕೊಂಡು ಮಾಡ್ಕೊ. ಥ್ಯಾಂಕ್ ಯು ಮ್ಯಾಮ್. ಲತಾ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲ, ಮೋಸ್ಟ್ಲಿ ನೀನು ಇನ್ ಕಾಸ್ಟ್ಯೂಮ್ ಇಂತ ಆಮೇಲೆ ನೀನು ಸ್ಟೆಪ್ ಹಾಕೋದ್ರಲ್ಲಿ ಅದ್ರ ಕಡೆ ಗಮನ ಜಾಸ್ತಿ ತೋರಿಸಿದೆ ಅನ್ಕೊಳ್ತೀನಿ. ಇಲ್ಲಾಂದರೆ ಲಾಸ್ಟ್ ಟೈಮು ಜೂನಿಯರ್ ರಘು ದೀಕ್ಷಿತ್ ಬಂದಿದ್ದ ಅಂತ ಹೇಳಿದೆ ನಾನು, ಅಷ್ಟು ಚೆನ್ನಾಗಿ ಹಾಡಿದ್ದೆ. ಈ ಸಲ ನೀನು ಟ್ರ್ಯಾಕ್ ಕಡೆ ಗಮನ ಕೊಡಲಿಲ್ಲ, ಮ್ಯೂಸಿಕ್ ಕಡೆ ಗಮನ ಕೊಡಲಿಲ್ಲ. ಅದಾದಮೇಲೆ ನೀನು ಎತ್ಕೊಂಬಿಟ್ಟೆ ಹಾಡು ತೊಗೊಂಬಿಟ್ಟೆ, ಅಲ್ಲಿ ಶ್ರುತಿ ಹೆಚ್ಚು ಕಡಿಮೆ ಆಯಿತು ನಿನಗೆ. ಹೌದಾ? ಪಿಚ್ಚು ಅದ್ರ ಕಡೆ ಫಸ್ಟ್ ಗಮನ ಕೊಟ್ಟು ನೀನು ಆಮೇಲೆ ಅದು ನಿನಗೆ ಅದು ಸೆಟ್ ಆದಮೇಲೆ ನೀನು ಸ್ಟೆಪ್ಸ್ ಹಾಕೋದಕ್ಕೆ ಟ್ರೈ ಮಾಡಬೇಕು ಯಾವಾಗಲೂ. ಅದ್ರ ಕಡೆ ಫಸ್ಟ್ ಗಮನ ಕೊಟ್ಕೋಬೇಕು, ಆಯಿತಾ? ಅದರ್ವೈಸ್ ನಿನ್ನ ವಾಯ್ಸು ತುಂಬ ಚೆನ್ನಾಗಿದೆ, ನಿನ್ನ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ನಿನ್ನ ಕಾಸ್ಟ್ಯೂಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಿನ್ನ ಸ್ಟೆಪ್ಸು ಚೆನ್ನಾಗಿದೆ, ಓಕೆ, ಎಲ್ಲ ಓಕೆ. ಬಟ್ ಅನಂತ್ ನಾಗು ಡ್ಯಾನ್ಸ್ ಮಾಡಿಲ್ಲ, ಬಟ್ ಯಾಕಂದರೆ ಇದರಲ್ಲಿ ಇರ್ತಾನೆ, ಹೆಲಿಕಾಪ್ಟ್ರಲ್ಲಿ ಇರ್ತಾನೆ ಅಷ್ಟೇ. ನೀನು ಹುಡುಕಬೇಕಾಗಿತ್ತು, ನೀನು ಸ್ಟೆಪ್ಸ್ ಹಾಕಬಾರ್ದಾಗಿತ್ತು ಇದಕ್ಕೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡು, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಾನು ನಿಮ್ಗೆ ಕೇಳಬೇಕು, ಪ್ರತೀಕ್ ಮನೆಯಲ್ಲಿ ಹೇಗಿರ್ತಾನೆ? ಯಾಕಂದರೆ ಪ್ರಾಕ್ಟೀಸ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ತರಲಿ, ಎಲ್ಲರಿಗೂ ಕಾಡ್ಸ್ಕೊಂಡು ಅಡಾಡ್ತಾ ಇರ್ತಾನೆ ಕೇಳಿ ಬೇಕಿದ್ರೆ ನಮ್ಮ ಕಂಟೆಸ್ಟೆಂಟ್ಸ್ಗೆ. ಹೌದಾ ಇಲ್ವಾ? ಸೊ ನೀವು ಹೇಳಿ, ನಿಮ್ಮ ಮನೆಯಲ್ಲಿ ಹೇಗಿರ್ತಾನೆ ಪ್ರತೀಕ್ ಅಂತ? ಅವನು ಮನೇಲಿ ಕೂಡ ಅದೇ ಥರನೇ ಇರ್ತಾನೆ, ಡಿಫ್ರೆನ್ಸಸ್ ಏನೂ ಇಲ್ಲ. ಅವನ್ನ ಹಿಡಿದು ಕುಡಿಸೋದೇ ಒಂದು ದೊಡ್ಡ ಕೆಲಸ. ಆಮೇಲೆ ಅವನಲ್ಲಿ ಯಾವುದೇ ರೀತಿ ಸಂಗೀತದ ಒಂದು ಯಾವುದೇ ರೀತಿ ಅನುಭವ ಆಗಿರಲಿ, ಆತಗೆ ನಾಲೆಡ್ಜ್ ಆಗಿರಲಿ, ಎಳ್ಳಷ್ಟು ಇಲ್ಲ. ಹಾಗಾಗಿ ವಿತೌಟ್ ಸಂಗೀತ ಕಲೀಲಾರ್ದೆ ಇಲ್ಲಿ ತನಕ ಬಂದಿರೋದು ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಆಮೇಲೆ ಈತನಿಗೆ ನಾನು ಕಾಣೋ ಎರಡು ಕೈ ನಂದಾದರೆ, ಈತಗೆ ಕಾಣದೇ ಇರೋ ಇನ್ನೂ ಎರಡು ಕೈ ನಮ್ಮ ಮನೆಯವ್ರದ್ದು. ಅವ್ರ ಸಪೋರ್ಟ್ ಕೂಡ ತುಂಬ ಇದೆ, ಅವ್ರಿಗೂ ಧನ್ಯವಾದ. ಆಮೇಲೆ ಜಡ್ಜಸ್ ಆಗಿರ್ಬೋದು, ಆಮೇಲೆ ಸಂತೋಷ್ ಸರ್ದು ಇದರಲ್ಲಿ ಭಾಳ ಹೆಚ್ಚಿನ ಪಾತ್ರ ಇದೆ. ಯಾಕಂದರೆ ಸಂಗೀತ ಕಲಿತೋರ್ದು ಒಂದು ರೀತಿ, ಆದರೆ ಸಂಗೀತ ಕಲೀಲಾರ್ದವ್ರಿಗೆ ಹೇಳ್ಕೊಡೋದು ಇನ್ನೊಂದು ರೀತಿ. ಆದರೆ ಅವರು ಯಾವುದೇ ತಾರತಮ್ಯ ಇಲ್ಲದೆ ಇಲ್ಲಿ ತನಕ ಎಲ್ಲರನ್ನೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಅವರೊಂದಿಗೆ ಎರಡು ಸಾಲನ್ನ ಹಾಡಿ. ಸಣ್ಣ ಪ್ರಯತ್ನ ಮಾಡ್ತೀನಿ ಅಷ್ಟೆ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ. ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಪ್ರತಿ ನಮ್ಮ ಈ ಸ್ಪರ್ಧೆಯ ಪ್ರತಿ ಸುತ್ತಿನ ಬೆಸ್ಟ್ ಪರ್ಫಾರ್ಮರ್ನ ಸ್ಪಾನ್ಸರ್ ಪ್ರಮೋದ್ ಅವ್ರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಜೋರಾದ ಚಪ್ಪಾಳೆ ಬರಲಿ ಪ್ರಮೋದ್ ಅವ್ರಿಗೆ. ಹೊಸಪೇಟೆಯಲ್ಲಿ ಸಂಗೀತಕ್ಕೆ ಒಂದು ಪ್ರೋತ್ಸಾಹನ ಕೊಡೋ ಕೈಗಳು ನಮ್ಮ ಜೊತೆಗೂಡಿದ್ದಾವೆ. ಸೊ ಥ್ಯಾಂಕ್ ಯು ಪ್ರಮೋದ್ ಸರ್. ನಿಮ್ಮ ಸಹಕಾರ ನಮ್ಮ ತಂಡದೊಂದಿಗೆ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಪ್ರತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರತಿ. ನೀವೆಲ್ಲ ಟೆನ್ಷನಿಂದ ಕಾಯ್ತಾ ಇರುವಂತಹ ಸಮಯ ಬಂದಿದೆ. ಆರು ಸ್ಪರ್ಧಾಳುಗಳನ್ನು ನಾನೀಗ ವೇದಿಕೆ ಮೇಲೆ ಕರಿತೀನಿ. ಆ ಆರರಲ್ಲಿ ಇಬ್ಬರು ಮಕ್ಕಳು ಇಂದು ಎಲಿಮಿನೇಟ್ ಆಗಲಿದ್ದಾರೆ. ಜಹನ್ವಿ, ಸುಮೇಧ, ದುರ್ಗಾ ಪೂಜಾ, ರವೀಂದ್ರ, ವಿಶ್ವನಾಥ್ ವೇದಿಕೆ ಮೇಲೆ ಬರಬೇಕು. ಯಾರು ಸೇವ್ ಆಗ್ತೀರಾ ಅಂತ ಅನಿಸ್ತಿದೆ ನಿಮಗೆ? ನಿಮ್ಮ ಆರು ಜನರಲ್ಲಿ ಯಾರು ಉಳಿಬಹುದು ಅನಿಸುತ್ತೆ ನಿಮಗೆ? ಯಾರು ಉಳಿಬಹುದು ಅನಿಸುತ್ತೆ ನಿಮಗೆ? ನಿಮ್ಗೆ ಯಾರು ಉಳ್ಕೋಬಹುದು ಅನಿಸುತ್ತೆ? ಜಾನ್ವಿ. ಜಾನ್ವಿ ನಿಮಗೆ? ವಿಶ್ವನಾಥ್. ನಿಮ್ಗೆ ಯಾರು ಉಳಿಬಹುದು ಅನಿಸುತ್ತೆ? ವಿಶ್ವನಾಥ್. ರವೀಂದ್ರ. ಸೊ ಅವರಿಬ್ರು ಯಾಕಂದ್ರೆ ನಾನು ನಿನ್ನ ಹೆಸರು ಹೇಳ್ತೀನಿ, ನೀನು ನನ್ನ ಹೆಸರು ಹೇಳ್ಬಿಡೋದು ಫ್ರೆಂಡ್ಶಿಪ್. ಆರು ಜನರಲ್ಲಿ ಇವತ್ತು ಸೇವ್ ಆಗ್ತಾ ಇರುವಂತಹ ಮೊದಲನೆಯ ಸ್ಪರ್ಧಿ ಜಹನ್ವಿ ಯುಆರ್ಸಿ. ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮೊಂದಿಗೆ ಮುಂದಿನ ಸುತ್ತಿನಲ್ಲಿ ಇರ್ತೀರಾ. ಈ ನಾಲ್ಕು ಮಕ್ಕಳಲ್ಲಿ ಯಾರು ಉಳಿಬಹುದು ಅನಿಸುತ್ತೆ ಆಡಿಯನ್ಸ್? ಸೇವ್ ಆಗ್ತಾ ಇರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ ವಿಶ್ವನಾಥ್. ಕಂಗ್ರ್ಯಾಚುಲೇಷನ್ಸ್ ವಿಶ್ವನಾಥ್. ಸೊ ಈ ಮೂರು ಜನರಲ್ಲಿ ಸುಮೇಧ ಯಾಸಿ. ಕಂಗ್ರ್ಯಾಚುಲೇಷನ್ಸ್. ರವೀಂದ್ರ, ಲಾಸ್ಟ್ ಟೈಮ್ ಅಂತೂ ನರ್ವಸ್ ಆಗಿ ಅಳ್ತಾ ಇದೆ, ಸೊ ಇವಾಗೂ ಅದೇ ಸ್ಟೇಜಲ್ಲಿ ಇದೆಯಾ? ಹೇಗೆ ಸೇಫ್ ಆಗ್ತೀಯ ಅಂತ ಕಾನ್ಫಿಡೆನ್ಸ್ ಇದೆನಾ? ನಿಮಗೆ ಸೇವ್ ಆಗ್ತೀಯ ಅಂತ ಕಾನ್ಫಿಡೆನ್ಸ್ ಇದೆನಾ? ಓಕೆ, ಕಂಗ್ರ್ಯಾಚುಲೇಷನ್ಸ್ ರವೀಂದ್ರ ಯಾಸೀಫ್. ಸಾರಿ ದುರ್ಗಾ ಪೂಜಾ ಹಾಗೂ ಪಾರ್ವತಿ. ದುರ್ಗಾ ಪೂಜಾ ಹಾಗೂ ಪಾರ್ವತಿ ಅವರ ಪಯಣ ನಮ್ಮ ವಿಜಯನಗರ ಕೋಗಿಲೆಯೊಂದಿಗೆ ಇವತ್ತು ಮುಕ್ತಾಯವಾಗ್ತಾ ಇದೆ. ಇನ್ನೂ ಹೆಚ್ಚು ನಿಮಗೆ ಅವಕಾಶಗಳು ಮುಂದೆ ಸಿಗುತ್ತೆ. ಮುಂದಿನ ಸಾರಿ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸೊ ಇಲ್ಲಿವರೆಗೂ ನಿಮ್ಮ ಪಯಣದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಗನ್ಸು ನಿಮ್ಮ ಜರ್ನಿ? ಖುಷಿಯಾಯಿತು. ಖುಷಿಯಾಯಿತು. ಸೊ ಈಗ ನೆಕ್ಸ್ಟ್ ಟೈಮಲ್ಲಿ ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಚೆನ್ನಾಗಿ. ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ತೀರಲ್ವಾ? ಸೊ ಆಲ್ ದ ಬೆಸ್ಟ್. ಇದೇ ಕಾನ್ಫಿಡೆನ್ಸ್ ಇರಲಿ. ಸಂಗೀತವನ್ನು ಕಲೀರಿ, ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಬಿಡಬೇಡಿ, ಓಕೆನಾ? ಸೊ ನಿಮ್ಮೊಂದಿಗೆ ನಮ್ಮ ಜರ್ನಿ ಇವತ್ತೇ ಮುಗ್ದಿರ್ಬೋದು, ಆದರೆ ನಿಮ್ಮೊಂದಿನ ನೆನಪುಗಳು ಸಾಕಷ್ಟು ಇದೆ ನಮ್ಮೊಂದಿಗೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ವೇಟ್ ಮಾಡ್ತಾ ಇರುವಂತಹ ಅವಾರ್ಡ್ ಅನೌನ್ಸ್ಮೆಂಟ್ ಇದೆ. ಸೊ ಬೆಸ್ಟ್ ಕಾಸ್ಟ್ಯೂಮ್ ಯಾರಿಗಿರ್ಬೋದು? ನಾವು ಈ ಅವಾರ್ಡ್ನ ಕೇವಲ ಒಬ್ಬ ಕಂಟೆಸ್ಟೆಂಟ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಅವರು ರೆಡಿಯಾಗಿ ಬಂದಿರೋದಕ್ಕೆ ನಾವು ಒಬ್ಬರನ್ನ ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇಬ್ಬರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅವ್ರು ಯಾರು ಅಂತ ಹೇಳಿದರೆ ಸಮನ್ವಿತ ಹಾಗೂ ಸರ್ವೇಶ್. ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಕಾಸ್ಟ್ಯೂಮ್ ಅವಾರ್ಡ್ ನಿಮ್ಗೆ ಹೋಗ್ತಾ ಇದೆ. ಪ್ರಮೋದ್ ಅವರು ವೇದಿಕೆ ಮೇಲೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಸಮನ್ವಿತ ಆ್ಯಂಡ್ ಸರ್ವೇಶ್. ಈಗ ನಮ್ಮ ಥ್ಯಾಂಕ್ ಯು. ಈಗ ನಮ್ಮ ಈ ಸುತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರಿರಬಹುದು? ಇಟ್ಸ್ ಅಮೃತ್ ಪೈ. ಕಂಗ್ರ್ಯಾಚುಲೇಷನ್ಸ್ ಅಮೃತ್. ಸಂತೋಷಕ್ಕೆ
ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಹೋಗು ಬಸ್ ಪರ್ಫಾರ್ಮ್ ಸಂತೋಷಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್, ಥ್ಯಾಂಕ್ ಯು. ಛಾಯಾಗ್ರಾಹಕರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಫುಲ್ ಕಂಪ್ಲೀಟ್ ಪ್ರೋಗ್ರಾಮ್ನ ರೆಕಾರ್ಡ್ ಮಾಡಿ ನೀವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುವಂತೆ ಪಿಕ್ಚರ್ಸ್ನ ವಿಡಿಯೋಸ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಥ್ಯಾಂಕ್ ಯು. ಈಗ ನಾವು ನಮ್ಮ ಶೋನ ಎಲ್ಲ ಸುತ್ತಿನ ರೆಕಾರ್ಡಿಂಗ್ ನಡೆದಿದೆ, ಅದನ್ನು ನಾವು ವಿಜಯನಗರ ಚಾನೆಲ್ನಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಸೊ ಆರ್ ಯು ಆಲ್ ಎಕ್ಸೈಟೆಡ್ ಟು ಸಿ ಯೋರ್ ಸೆಲ್ಫ್ ಇನ್ ವಿಜಯನಗರ ಚಾನೆಲ್? ಸೊ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿಬಿಡಿ ನಾನು ಟಿ ವಿನಲ್ಲಿ ಬರ್ತೀನಿ ನೆಕ್ಸ್ಟ್ ನನ್ನ ನೋಡಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ನೆಕ್ಸ್ಟ್ ಸೆಮಿಫೈನಲ್ ಮತ್ತು ಫೈನಲ್ಸ್ಗೆ ಅವ್ರನ್ನ ಲೈವ್ ಆಗಿ ನೋಡೋದಕ್ಕೆ ಕರ್ಕೊಂಡು ಬನ್ನಿ. ಟಿ ವಿಯಲ್ಲಿ ನೋಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಅವರಿಗೋಸ್ಕರ ಸ್ಪೆಷಲ್ ಆಗಿ ಬೆಸ್ಟ್ ಪೇರೆಂಟ್ ಅನ್ನೋ ಅವಾರ್ಡ್ನ ನಾವು ಕೊಡ್ತಾ ಇದ್ದೀವಿ. ಪ್ರಮೋದ್ ಅವರು ವೇದಿಕೆ ಮೇಲೆ ಬರಬೇಕು. ಸೊ ಬೆಸ್ಟ್ ಪೇರೆಂಟ್ ಬಂದುಬಿಟ್ಟು ಸಂಗೀತಾ ಅವರ ತಾಯಿ ವೇದಿಕೆ ಮೇಲೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಸಂಗೀತಾ, ನಿಮ್ಮ ತಂದೆ ತಾಯಿಯರ ಸಪೋರ್ಟ್ ಹೀಗೆ ಇರಲಿ ನಿಮ್ಮೊಂದಿಗೆ. ಸಂಗೀತಾ ಅವರ ಇಬ್ಬರು ಪೇರೆಂಟ್ಸ್ ವೇದಿಕೆ ಮೇಲೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ಮುಂದಿನ ಸುತ್ತು ಯಾವುದಿರ್ಬೋದು? ಎಸ್, ಮುಂದಿನ ಸುತ್ತು ಡುಯೆಟ್ ರೌಂಡ್. ಸೊ ನೀವು ಜೋಡಿಗಳಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆರ್ಗನೈಸ್ಡ್ ಅಂಡ್ ಡೈರೆಕ್ಟೆಡ್ ಬೈ ಶ್ರೀ ಸಂತೋಷ್ ಚಿತ್ರಗಾರ್, ಸ್ಪಾನ್ಸರ್ಡ್ ಬೈ ಶ್ರೀ ಸಿದ್ಧಾರ್ಥ್ ಸಿಂಗ್, ಕೋಸ್ಪಾನ್ಸರ್ಡ್ ಬೈ MSPL ಪ್ರೈವೇಟ್ ಲಿಮಿಟೆಡ್, ಶ್ರೀ ಮಲ್ಲಿಕಾರ್ಜುನ ಗೌಡ, ಶ್ರೀ ಕಿಚಡಿ ಕೊಟ್ರೀಶ್, ಅಂಕಿತಾ ಕಂಪ್ಯೂಟರ್ಸ್, ಶ್ರೀ ಲೋಹಿತ್ ತಲ್ವಾರ್ ಹಾಗೂ ಜೈ ಹಿಂದ್ ಕಾಫಿ ವರ್ಕ್ಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಎ ಸ್ಕ್ವೇರ್ ಫೋಟೋಗ್ರಫಿ, ವಿ ತ್ರೀ ಇನ್ ಅಸೋಸಿಯೇಷನ್ ವಿತ್ ಓಷನ್ ಬ್ಯೂಟಿ ಪಾರ್ಲರ್, ಶ್ರೀ ಗುಜ್ಜಲ್ ನಾಗೇಂದ್ರ, ಶ್ರೀ ಗುಜ್ಜಲ್ ಅಯ್ಯನ, ಶ್ರೀ ಪ್ರಭು. ಹಾಗೆ ನಮ್ಮ ಮುಂದಿನ ಸುತ್ತು ನಮ್ಮ ಈ ಸ್ಪರ್ಧೆಯ ಸೆಮಿಫಿನಾಲೆ ಆಗಿರುತ್ತೆ. ಸೆಮಿಫಿನಾಲೆ ಅಂದಮೇಲೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ, ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಬನ್ನಿ, ಯಾಕಂದರೆ ನೀವು ಫೈನಲ್ಸ್ಗೆ ಇನ್ನೂ ಒಂದು ಹೆಜ್ಜೆ ಹಿಂದೆ ಇದ್ದೀರಾ ಅಷ್ಟೇ. ಸೊ ವಿಜಯನಗರ ಕೋಗಿಲೆ ಜೂನಿಯರ್ ಟೈಟಲ್ನ ವಿನ್ನರ್ ಯಾರು ಅಂತ ನಮಗೆ ಇನ್ನೇನು ಕೇವಲ ಎರಡು ಸುತ್ತಿನ ನಂತರ ತಿಳಿಯುತ್ತೆ. ಸೊ ವಿಜಯನಗರ ಕೋಗಿಲೆ ಜೂನಿಯರ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆನಾ? ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅಲ್ವಾ, ಕಾನ್ಫಿಡೆನ್ಸ್ ಇದೆನಾ? ಸೊ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಸಿ ಯು ಆಲ್, ಗುಡ್ ನೈಟ್, ಬೈ ಬೈ.